ನಾನು ದೇವರು, ನನ್ನನ್ನು ಆರಾಧಿಸು, ನಿನ್ನನ್ನು ಕಾಪಾಡುತ್ತೇನೆ. ನಾನು ದೇವರು, ನಾನು ಪ್ರಕೃತಿ. ಸಜ್ಜದ ಎಲ್ಲಿ ಹೋದ್ಯೋ? ಸಾಲಿಗೆ ಹೊತ್ತಾತು, ಉಣ್ಣಕ್ಕಿಟ್ಟೀನಿ, ಬೇಗ ಬಂದು ಉಣ್ಣು. ಅವ ಗೊಂಬೆ ಕೊಟ್ ಬರಾಕ ಉತ್ತೆನಳಿ ಹೋಗ್ಯಾನ, ಬರ್ತಾನ್ ಬಿಡ. ಸಜ್ಜದ್, ಏ ಸಜ್ಜದ್, ಉಂಡ್ ಹೋಗೋ. ಸಾಲಿ ಗೊತ್ತಾತು ಅಮ್ಮಿ, ಈಗ ಉಂಟಾ ಕೂತ್ರ ಬೆಲ್ಲೊಡಿತದ, ನಾ ಹೊಂಟೆ. ಸಾಲಿಗೆ ಹೋಗೋ ಮುನ್ನ ಅವನ್ನ ಯಾವ ಕೆಲಸಕ್ಕೂ ಹಚ್ಬೇಡ ಅಂದ್ರೆ ಕೇಳಂಗಿಲ್ಲ. ಈಗ ನೋಡಿ, ಹೊಟ್ಟಿಗಿಲ್ದ ಸಾಲಿಗೆ ಹೋಗ್ಯಾನ. ಬಾಜೋ ಊರ್ ಶೆಟ್ರಿಗ ಗೊಂಬೆ ಕೊಟ್ ಬರಕ್ಕ ಇಷ್ಟೊತ್ತಾಗ್ತದೇನ? ದಾರಿ ಮಧ್ಯ ಯಾರ ದೋಸ್ತರ ಜೋಡಿ ಪಂಟ್ ಹೊಡಿತಿದ್ದ ಅಂತ ಕಾಣ್ತೈತೆ. ಈ ಗೊಂಬೆ ಮಾಡೋ ಕೆಲಸ ನಿಮ್ಗ ಕಡಿಯಾಗ್ಲಿ. ಈ ಕೆಲಸ ನಂಬ್ಕೊಂಡು ಊರ್ ಬಿಟ್ಟು ಊರಿಗೆ ಬಂದೀವಿ. ಸಜ್ಜದ ಚಲೋ ಓದ್ತಾನ. ಅವನು ಈ ಗೊಂಬೆ ಮಾಡೋ ಕೆಲ್ಸಕ್ಕೆ ಹಚ್ಚಿ ಅವನ್ ಓದ್ ಹಾಳು ಮಾಡೋದ್ ಬೇಡ. ಹಂಗಂದ್ರೆ ಹೆಂಗಾಗ್ತದ? ಕೈ ಕೈ ಜೋಡಿಸಿದ್ರೆ ಕೆಲಸ ಹಗುರ ಆಗ್ತದೆ, ಎಲ್ಲರೂ ಸೇರಿ ದುಡಿದ್ರೆ ರೊಕ್ಕ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದ. ನಾನು ನೀವು ಸೇರಿ ಕೆಲಸ ಮಾಡಿದ್ರೆ ಆತ, ಅಬ್ಬು ಕೂಡ ಬಣ್ಣ ಹಚ್ಚಿ ಸಹಾಯ ಮಾಡ್ತಾರಲ್ಲ. ಸಜ್ಜದ ಓದ್ಲಿ, ಓದಿ ಅವ ದೊಡ್ಡ ಆಫೀಸರ್ ಆಗ್ಬೇಕ, ನಮ್ದಂತ ಒಂದು ಮನಿ ಆಗ್ಬೇಕ. ಈ ಕೆಲಸ ಎಲ್ಲ ಬಿಟ್ಟು ನಾವು ಆರಾಮಾಗಿರ್ಬೇಕು. ನಿನಗೇನಾರ ತಲೆ ಇಲಿ ಕೆಟ್ಟೈತೇನು? ಕನಸು ಕಾಣೋದು ನಿಲ್ಲಿಸಿ ಕೆಲಸ ನೋಡಿ ಹೋಗು. ಮುಂದಿನ ತಿಂಗಳು ಪ್ಯಾಟಿ ಯಜಮಾನರಿಗೆ ಗೊಂಬೆ ಕೊಟ್ಟು ರೊಕ್ಕ ತರಬೇಕು.
ಮಗ ವಿಶ್ರಮ್ ಪರೇಡ್ ಸಾವಧಾನಗ ಸಾವಧಾನ್ ಪರೇಡ್ ವಿಶ್ರಮಗ ವಿಶ್ರಮ್ ಪರೇಡ್ ಸಾವಧಾನಗ ಸಾವಧಾನ್ ಏಕ್ ಸಾಥ್ ನಾಡಗೀತ್ ಶುರು ಕರ್ ಶಂಕರ ಪ್ರೆಸೆಂಟ್ ಸರ್ ಪರಿಮಳ ಪ್ರೆಸೆಂಟ್ ಸರ್ ಶ್ರೀನಿವಾಸ ಪ್ರೆಸೆಂಟ್ ಸರ್ ಪ್ರೀತಮ್ ಪ್ರೆಸೆಂಟ್ ಸರ್ ಅರವಿಂದ ಪ್ರೆಸೆಂಟ್ ಸರ್ ಗಾಯತ್ರಿ ಪ್ರೆಸೆಂಟ್ ಸರ್ ಲಲಿತಾ ಪ್ರೆಸೆಂಟ್ ಸರ್ ಸಜ್ಜಾದ್ ಖಾನ್ ಪ್ರೆಸೆಂಟ್ ಸರ್ ಕಿಟ್ಟಿ ಪ್ರೆಸೆಂಟ್ ಸರ್ ಏನಯ್ಯ ಕಿಟ್ಟಿ ನಿನ್ನ ದಿನಾ ಕ್ಲಾಸಿಗೆ ಬರೋದು ಲೇಟು ನಿನ್ನ ತಲೆಗೆ ಪಾಠ ಹತ್ತೋದು ಲೇಟು ದಿನಾ ಹೀಗೆ ಲೇಟಾಗಿ ಬರ್ತಾ ಇದ್ರೆ ಒಂದೇ ಕ್ಲಾಸ್ನಲ್ಲಿ ಮುಂದೆ ಕನಿಷ್ಠ ಪಕ್ಷ 3-4 ವರ್ಷ ಕೂತ್ಕೋಬೇಕಾಗತ್ತೆ ಹೀಗಾದ್ರೆ ಹೇಗಯ್ಯ ಏನ್ ಮಾಡೋದು ಸರ್ ನಮ್ಮ ಅಮ್ಮ ಚಪಾತಿ ಮಾಡ್ಕೊಟ್ಟಿದ್ ಲೇಟು ಹೌದಪ್ಪ ಎಷ್ಟನೇ ಚಪಾತಿ 12ನೇದು ಸರ್ ಸದ್ದು ಸದ್ದು ಹೋಗಿ ಕೂತ್ಕೋ ಹೋಗು ಯಾಕ್ರೋ ನಗ್ತಿರೋ ಸುಮ್ಮಿರೋ ಸದ್ದು ಸದ್ದು ಸುರೇಶ ಪ್ರೆಸೆಂಟ್ ಸರ್ ಏ ಎಲ್ಲೋ ಕೂತಿದ್ಯಾ ಇಲ್ಲಿದ್ದೀನಿ ಸರ್ ಅಲ್ಲಲೇ ಸುರೇಶ ನೀನಿರೋ 3 ಅಡಿ ಎತ್ತರಕ್ಕೆ ಮುಂದ್ಗಡೆ ಬೆಂಚಲ್ಲಿ ಕೂತ್ಕೋಬೇಕು ಅಂಥದ್ದು ಕ್ಲಾಸ್ ಮಧ್ಯದಲ್ಲಿ ಕೂತಿದ್ಯಾ ನೀನೇ ಕಾಣಲ್ಲ ಇನ್ನು ನಿನಗೆ ಬ್ಲ್ಯಾಕ್ ಬೋರ್ಡ್ ಹೇಗೋ ಕಾಣುತ್ತೆ ಸದ್ದು ಸದ್ದು ಏ ನೀ ಮುಂದೆ ಬರ ಏ ಶಂಕರ ನೀ ಹಿಂದೆ ಹೋಗು ಯಾಕೋ ಸಜ್ಜದ ಓದಾಕ ಸರ್ ಮನೆಗೆ ಹೋಗಿಲ್ಲೇನ ಮುಂಜಾನೆ ಸಾಲಿಗೆ ತಡ ಆತು ನಾ ಹೋಗೋದ್ರೊಳ್ಗ ಎಲ್ಲರೂ ಪ್ರಾರ್ಥನೆಗೆ ಸಾಲ್ ನಿಂತಿದ್ರು ನಾ ತಡ ಹೋಗಿದ್ದ ಸರ್ರ ನೋಡ್ಯಾರ ಈಗ ಓದಾಕ ಹೋದ್ನಂದ್ರ ಬೈತಾರು ಹಾಂಗೆಲ್ಲ ಅನ್ನಬಾರ್ದು ಮಗನ ಯಾವ ಥರ ಒಂದಿನ ಹಿಂಗೆ ತಡ ಆಗ್ತೈತಿ ನನ್ನ ಅಬ್ಬಗ್ ಹೇಳಿನಿ ಸಾಲಿಗೆ ಹೋಗೋ ಮುಂದೆ ನಿನ್ನ ಯಾವ ಕೆಲಸಕ್ಕೂ ಹಚ್ಬ್ಯಾಡಂತ ನಾ ಬಂದು ಹೇಳ್ತುನು ಸರ್ ಏನು ಭಯಂಗಿಲ್ಲ ನಡ್ ನಡಿ ಹೇಳ ಹೇಳ ನೀ ಶಾಣ್ಯ ಅದಿ ಅಂತ ಮೇಷ್ಟ ನಿನ್ನ ಮ್ಯಾಲ ಕಾಳಜಿ ಅದಾರ
ಅದಕ್ಕಂತ ಸಾಲಿ ಆದ್ಮ್ಯಾಲೂ ಮನಿಗೆ ಕರೆದ ಮತ್ತೆ ಪಾಠ ಹೇಳ್ತಾರ. ನೀ ಚಲೋತ್ ನಂಗೆ ಓದಿ ಕಾರ್ ತಕ್ಕಂಡು ನನ್ನ ಜುಮ್ ಅಂತ ಅಡ್ಡಾಡಿಸ್ಬೇಕ. ಹಾಂಗೆ ನೀ ಕಾರ್ ತಕ್ಕೋಬೇಕಂದ್ರ ದೊಡ್ಡ ಆಫೀಸರ್ ಆಗಕ್ಕ ಬೇಕ. ದೊಡ್ಡ ಆಫೀಸರ್ ಆಗ್ಬೇಕಂದ್ರ ನೀ ಚಲೋತ್ ನಂಗೆ ಓದಾಕ್ಬೇಕ. ನಾ ಹೇಳಿ ತಿಳಿತಲ್ಲ, ಓದಿ ಶಾಣೆ ಆಗ್ಬೇಕ. ಏನು ಯತಕ್ರೇ ಸರ್ವೇದಾಶ್ಚ ತುಳಸೀತ್ವಾಂ ನಮಾಮ್ಯಹಂ. ನಮಸ್ತೇ ಶರಣ್ಯೇ ಶಿವೇ ಸ್ವಾನಕಂಪೇ. ನಮಸ್ತೇ ಜಗತ್ವಂದೇ ಪಾದಾರವಿಂದೇ. ನಮಸ್ತೇ ಜಗತ್ತಾರಣೇ ತ್ರಾಹಿ ದುರ್ಗೆ ಮಾತಾಯಿ ತುಳಸಿ ಕಾಪಾಡಮ್ಮ. ಧಡನ್ನ ಕಿಡಿದಿದೆ ತಾ ಯಾವಾಗ ಅಂದ್ರೆ ಅವಾಗ ಬಂದು ಒಕ್ಕರಿಸ್ಬಿಡ್ತವೆ. ಅಪ್ಪ, ಸಜ್ಜದ್ ಮಾತ ಅವ್ರ ಅಮ್ಮ ಬಂದಿದ್ದಾರೆ. ಸರ, ಮುಂಜಾನೆ ಇವ ಸಾಲಿಗೆ ಬರೋದು ತಡ ಆತ್ರಿ. ನೀವು ಬೈತೀರಂಥೇಳಿ ಮನ್ಯಾಗ ಕುಂತಿದ್ದರಿ, ಅದಕ್ಕೆ ಕರ್ಕೊಂಡು ಬಂದೇನ್ರಿ. ಓಹೋ, ಇದಕ್ಕೆಲ್ಲ ಅಮ್ಮನ ವಕಾಲತ್ ಬೇಕಾ ನಿನಗೆ? ನನಗೆ ಗೊತ್ತು, ಬೆಳಿಗ್ಗೆ ನಿನ್ನ ತಾಯಿಯಿಂದ ತಡ ಆಗಿರೋದಿಲ್ಲ. ನೀನೇ ಎಲ್ಲೋ ಪೊಲೀಸ್ ಸುತ್ತಕ್ಕೆ ಹೋಗಿ ತಡವಾಗಿ ಬಂದಿರ್ತೀಯ. ಇದೆಲ್ಲ ಬಿಟ್ಟು ಓದೋದ್ರ ಕಡೆ ಗಮನ ಇರಲಿ. ಇದೊಂದ್ಸರಿ ಕ್ಷಮಿಸ್ಬಿಡ್ರಿ ಸರ, ಅದು ತಪ್ಪು ಇವಂದಲ್ರಿ. ಇವನ ಅಬ್ಬು ಇವನ್ನ ಉತ್ತೇನಳ್ಳಿ ಕಳ್ಸಿದ್ನ್ರಿ, ಅದಕ್ಕ ತಡ ಆತ್ರಿ. ಸರಿ ಸರಿ, ಮಾತು ಸಾಕು, ಈಗಾಗಲೇ ತಡವಾಗಿ ಬಂದಿದ್ಯಾ, ಒಳಗೆ ಬಂದು ಓದೋದು ಶುರು ಮಾಡು. ನೀನ್ ಬರೋ, ತಟ್ಟೆ ಸರಿಯಾಗಿ ಇಡ್ಕೊಳ್ಳೋ, ನಡಿಯೋ. ಏಯ್, ತಟ್ಟೆ ಸರಿಯಾಗಿ ಇಡ್ಕೊಳ್ಳೋ. ನೀನ್ ಬರೋ, ನಡಿಯೋ. ಸರಿ ನಡಿಯೋ. ಕಿಟ್ಟಿ ಇವಾಗ ತಾನೇ ಹಾಕಿಸ್ಕೊಂಡಲ್ಲೋ. ಇರ್ಲಿ, ಹಾಕು ಚೆನ್ನಪ್ಪಣ. ನೀನು ಹಾಕೋ ಒಂದೇ ಒಂದ್ ಸೌಟು ಆನೆಗೆ ಅಲ್ವಾ? ಓ ಸರಿ ಸರಿ, ಇನ್ನ ಮಕ್ಳವ್ರೇ ತಿರ್ಗಾ ಮೂರನೇ ಸೌಟ್ ಬರ್ಬೇಡ. ಹಂಗಾರೆ ಮೂರನೇ ಸೌಟ್ನ ಇವಾಗ್ಲೇ ಹಾಕ್ಬಿಡು. ಹೊಟ್ಟಿನ ನೋಡು ತಲೆ ಮೇಲೆ, ನಡಿ ನಡಿ, ಬಡ್ಡತ್ತದೆ. ಯಾಕ್ರಿ ಉಂಡ ಹಂಗ ಕುಂತೀರಿ? ಐ ಜಸ್ಟ್ ಕಾಂಟ್ ಈಟ್ ದಿಸ್ ಕ್ರಾಪ್. ಏನಂದ್ರಿ? ನಮ್ಮಮ್ಮ ಅದೇ ಉಪ್ಪಿಟ್ಟು ಅದೇ ಉಪ್ಪಿನಕಾಯಿ ಕಳಿಸಿದ್ದಾರೆ. ಯಾಕ್ರಿ ನಿಮ್ಗೆ ಉಪ್ಪಿಟ್ಟು ಸೇರಂಗಿಲ್ಲೇನ? ಬಿಸಿ ಇದ್ರೆ ಹೇಗಾದರೂ ಮಾಡಿ ಸ್ವಲ್ಪ ತಿನ್ಬೋದು. ಅದು ಇದು ಬಿಸಿ ಐತಿ, ತಿಂತೀರೇನ? ಹೌದಾ, ಹಾಗಾದ್ರೆ ನೀನೇನು ತಿಂತೀಯ? ನೀವು ಬಿಸಿ ಉಂಡ್ರಿ, ಆ ಉಪ್ಪಿಟ್ಟು ನಂಗ ಕೊಡ್ರಿ. ತುತ್ತಿನಿಂದ ತುತ್ತಿಗೆ ಸ್ನೇಹದ ಬೇಸುಗೆ, ಜೊತೆ ಜೊತೆ ಬೆಸೆಯುವ
ಸ್ನೇಹದ ಹೆಣಿಗೆ ತುತ್ತಿನಿಂದ ತುತ್ತಿಗೆ ಸ್ನೇಹದ ಪೇಸುಗೆ ಉಪ್ಪಿಟ್ಟು ಬಾಳ್ ಚಲೋ ಐತ್ರಿ. ಬಿಸಿಬಳೆ ಬಾತು ತುಂಬಾ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಸಿಗುತ್ತಾ? ಅದಕ್ಕೇನ್ರಿ, ಓ ಕೇಳೋಣ ಬರ್ರಿ. ಚೆನ್ನಪ್ಪಣ್ಣ. ಪ್ರೀತಮ್ಮ ನೀನು? ಹೂನ್ರಿ, ಇನ್ ಮುಂದ ಇವ್ರ ನಮ್ ಜೋಡಿ ಉಂಟಾರ. ಓ ಸರಿ ಸರಿ. ಏನ್ ಮಾಡ್ತಾ ಇದೀಯಮ್ಮ ನೀನು? ಅಮ್ಮ, ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಈಗ ಕಾಲ ತುಂಬಾ ಬದಲಾಗಿದೆ ಅಮ್ಮ. ನಾವು ಮನೆಯಿಂದ ಹೊರಗೆ ಹೋಗ್ತಿದ್ದ ಹಾಗೇನೆ ನಮ್ಮ ಆಚಾರ ವಿಚಾರ ಜಾತಿ ಮತ ಮಡಿ ಮೈಲ್ಗೆ ಎಲ್ಲ ಹಿಂದೆನೆ ಬಿಟ್ಟು ಹೋಗ್ಬೇಕು. ನಿನ್ ತರ ನಾವೇನಾದ್ರೂ ಇದ್ರೆ ಮನೆ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಇರೋದಕ್ಕೆ ಸಾಧ್ಯ. ನಮ್ಮನ್ನ ನಾವು ಹೊರಗಿನ ಪ್ರಪಂಚಕ್ಕೆ ತೆರೆದಿಟ್ಕೋಬೇಕಮ್ಮ. ಇಲ್ಲದೆ ಹೋದ್ರೆ ನಾಶ ಆಗ್ಬಿಡ್ತೀವಿ. ಅಮ್ಮ ಅಮ್ಮ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಹೋಗ್ಲಿ ಬಿಡ್ರಿ, ಈ ವಯಸ್ಸಿನಲ್ಲಿ ಅವ್ರನ್ನ ಬದಲಾಯಿಸಕ್ಕಾಗತ್ತಾ? ನೀವೇನ್ರಿ ಇಲ್ಲಿ? ಇಲ್ಲಿಗೆ ಬಂದಾಗ ನಿಂದ ಮನೆ ಬಿಟ್ಟು ಎಲ್ಲೂ ಆಚೆನೆ ಹೋಗಿರ್ಲಿಲ್ಲ. ಸುಮ್ಮನೆ ಹಾಗೆ ಊರು ಸುತ್ತಾಡೋಣ ಅಂತ ಬಂದೆ. ಅದ್ ಸರಿ, ನೀನೇನಿಲ್ಲಿ? ನಮ್ಮ ಮನೆ ಇಲ್ಲ ಅದರಿ. ಏ ಸಜ್ಜದ್, ಏನ್ ಹಾಗ್ ನೋಡ್ತಿದ್ಯಾ? ಅದರಿ, ಇದ ಸೈಕಲ್ ಏನ ಅಂತ. ಇದ್ ಸೈಕಲ್? ನಿಂಗೆ ಯಾಕೆ ಡೌಟ್? ಈ ಸೈಕಲ್ ನಿಮ್ದು ಬ್ಯಾರೇನೆ ಐತ್ರಿ. ಇದು ಸ್ಪೋರ್ಟ್ಸ್ ಸೈಕಲ್ ನೋಡು, ಇದು ಗೇರು. ಇದು ನಾವು ಹಾಕಿದ್ರೆ ಸೈಕಲ್ನ ಈಸಿಯಾಗಿ ತುಳಿಬೋದು. ನಿನ್ನ ಸೈಕಲಲ್ಲಿ ಗೇರ್ ಇಲ್ಲ, ಅಷ್ಟೇ ಡಿಫ್ರೆನ್ಸು. ಏನೋ ಬಿಡ್ರಿ, ನಂಗೆ ಒಂದೂ ತಿಳಿಯಂಗಿಲ್ರಿ. ಅದ್ ಸರಿ, ನೀನ್ಯಾಕೆ ನನ್ನನ್ನು ರೀ ಅಂತ ಕರೀತ್ಯ? ಅದು ಹಂಗಾರಿ, ನೀವು ದೊಡ್ಡ ಮಂದಿ ಮಕ್ಕಳದಿರಿ, ನಿಮ್ನ ಹಂಗ ಮಾತಾಡ್ಸ್ಲಿಕ್ಕೆ ಬೇಕು. ನೋಡೋ ಸಜ್ಜದ್, ನೀನು ನಾನು ಫ್ರೆಂಡ್ಸು. ನೀನೇನು ಕಡಿಮೆ ಅಲ್ಲ, ನಾನೇನು ಹೆಚ್ಚಲ್ಲ. ಪ್ರೀತಮ್ ಅಂತಾನೆ ಕರಿ ಇನ್ಮೇಲಿಂದ. ಇಲ್ರಿ, ನಾನು ಹಂಗ ಕರಿತೀನ್ರಿ. ಅದ್ ಸರಿ, ನಿಮ್ಮ ಮನೆ ಇಲ್ಲೇ ಅಂದೆ ಅಲ್ವಾ? ಇಲ್ಲೇ ನಿಂತ್ಕೊಂಡು ಮಾತಾಡಿಸ್ತೀವ ಅಥವಾ ಮನೆಗೆ ಕರ್ಕೊಂಡು ಹೋಗ್ತೀವ? ನೀವು ನಮ್ಮನೆಗೆ ಬರ್ತೀರಿ? ಯಾಕೆ ಬರಬಾರ್ದಾ? ನಡ್ರಿ ನಡ್ರಿ, ಹೋಗೋಣ. ಪ್ರೀತಮ್ ಅಂತ, ನನ್ ಜೊತೆ ಶಾಲೆ ಕಲಿತಾರ. ನಮಸ್ಕಾರ ಅಮ್ಮ. ಬರ್ರಿ 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 ಬರ್ರಿ, ಒಳಗ್ ಬರ್ರಿ ಬರ್ರಿ. ಕುಂದ್ರಿ. ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಅಮ್ಮ. ತಿನ್ಲಿಕ್ಕೆ ಏನಾರ ತರ್ತೀನಂತ. ಅದೇನದು ಅಷ್ಟೊಂದು ಗೊಂಬೆಗಳು?
ದಸರಾ ಗೊಂಬೆ ರೀ. ದಸರಾ ಗೊಂಬೆ ಅಂದ್ರೆ? ಅದ ರೀ ದಸರಾ ಹಬ್ಬದಾಗ ಮನ್ಮನೆಯಾಗ ಗೊಂಬೆ ಕೂರಿಸ್ತಾರಲ್ಲ ಅದ ಗೊಂಬೆ ರೀ. ಬರ್ರಿ ತೋರಿಸ್ತೀನಂತ ಬರ್ರಿ. ಸಜ್ಜಾದ್, ಈ ಗೊಂಬೆಗಳು ಮಾತ್ರ ವಿಶೇಷವಾಗಿದೆ ಅಲ್ವಾ? ಇದು ರಾಮಾಯಣದ ಗೊಂಬೆ ರೀ. ಇದನ್ ನೋಡ್ರಿ, ಇದು ರಾಮ, ಇದು ಅವನ ತಮ್ಮ ಲಕ್ಷ್ಮಣ, ಅದು ಸೀತಮ್ಮ, ಇವ ಕುಂತಾನಲ್ಲ ಅನಮ್ಯ ರಾಮನ್ ಬಂಟ. ಇಕ್ಕಳ್ರಿ ಇಕ್ಕ. ಉಣ್ರಿ. ಗೊಂಬೆಗಳು ತುಂಬಾ ಚೆನ್ನಾಗಿದೆ. ದಸರಾ ಹಬ್ಬಕ್ಕೆ ನಮ್ಮನೇಲೂ ಗೊಂಬೆ ಕೊಡ್ಸೋಣ ಅಂತ ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ. ಗೊಂಬೆಗಳೆಲ್ಲ ನೀನೇ ಕೊಡ್ಬೇಕು ನೋಡು. ಅದಕ್ಕೇನ್ರಿ, ನಿಮ್ಗೆ ಯಾವ ಗೊಂಬೆ ಬೇಕೋ ತಗೋರಿ. ಯಾವ ಗೊಂಬೆ ಬೇಕೋ ತಗೋರಿ ಅಂದ್ರೆ ಫ್ರೀ ಅಲ್ಲ, ದುಡ್ಡು ತಗೋಬೇಕು. ಆತ್ರಿ, ನಮ್ಮ ಅಪ್ಪಗೆ ಹೇಳ್ತೀನಂತ. ಸಭಾ ಸಜ್ಜದ ಮಕ್ಳ, ನೋಡಿದ್ರ ಸಜ್ಜದ ಎಷ್ಟು ಚೆನ್ನಾಗಿ ಲೆಕ್ಕ ಬಿಡಿಸ್ದ ಅಂತ. ನೀವು ಕೂಡ ಇವನ್ ಥರನೇ ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು. ಸರಿ ಮಕ್ಳ, ಇವತ್ತು ಹೇಳ್ಕೊಟ್ಟಿರೋ ಲೆಕ್ಕ ಎಲ್ಲ ಮನೆಗೆ ಹೋಗಿ ಚೆನ್ನಾಗಿ ಅಭ್ಯಾಸ ಮಾಡಿ. ವೆರಿ ಗುಡ್ ಮಾರ್ನಿಂಗ್, ಕೂತ್ಕೊಳ್ಳಿ. ಹಿತ್ತಲ ಗಿಡ ಮದ್ದಲ್ಲ, ಇದು ಒಂದು ಗಾದೆ. ಹಿತ್ತಲ ಗಿಡ ಮದ್ದಲ್ಲ ಹೀಗಂದ್ರೆ ಏನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳ್ತೀರಾ? ಕಿಟೆ ನೀ ಹೇಳೋ. ಓಹೋಹೋಹೋಹೋ, ತಾವು ಚಕ್ಲಿ ತಿಂತಾ ಇದ್ದೀರಾ? ಸರಿ 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 ಸರಿ, ಏನೂ ಅವಸರ ಇಲ್ಲ, ಚಕ್ಲಿ ತಿಂದು ಮುಗಿಸಿ ಆಮೇಲೆ ಉತ್ತರ ಹೇಳಿ. ಯಾಕಪ್ಪ ಇವತ್ತು ನಿಮ್ಮಮ್ಮ ನಿನಗೆ 12 ಚಪಾತಿ ಕೊಡ್ಲಿಲ್ವಾ? ಸದ್ದು ಲೋ ಕಿಟಿ, ಬಾಯಿಗೆ ಸ್ವಲ್ಪ ಬಿಡು ಕೊಟ್ರೆ ತಲೆಗೆ ವಿದ್ಯೆ ಹತ್ತತ್ತೆ, ಪಾಠನೂ ಅರ್ಥ ಆಗತ್ತೆ. ಹೋಗ್ಲಿ, ಹಿತ್ಲು ಅಂದ್ರೆ ಏನು ಅಂತಾದ್ರೂ ಗೊತ್ತೇನೆಯಾ ನಿನಗೆ? ಅದೇ ಸರ್, ನಮ್ಮ ಅಣ್ಣ ಹಿಂದ್ಗಡೆ ಇರೋದಾಗ. ಸರಿ ಸರಿ ಕೂತ್ಕೋ, ತಿಂಡಿ ಪೋತ ಕಣ. ಏ ಸುರೇಶ ನೀನ್ ಹೇಳ. ಸರ್ ಗೊತ್ತಿಲ್ಲ ಸರ್. ಸರಿ ಕೂತ್ಕೋ. ಸರ್ ಮದ್ದು ಅಂದ್ರೆ ಏನ್? ಸರ್ ಮದ್ದು ಅಂದ್ರೆ ಔಷಧಿ ಅಂತ. ನಮ್ಮನೆ ಹಿತ್ಲುಗಳಲ್ಲಿ ನಮಗ್ ಗೊತ್ತಿಲ್ಲದೆ ಇರೋ ಹಾಗೆ ಬೇಕಾದಷ್ಟು ಔಷಧಿ ಗಿಡಗಳು ತಾವಾಗೇ ಬೆಳ್ಕೊಂಡ್ಬಿಟ್ಟಿರುತ್ತೆ. ಅದು ಔಷಧಿಗೆ ಉಪಯೋಗ ಆಗತ್ತೆ ಅಂತ ನಮಗ್ ಗೊತ್ತೇ ಇರೋದಿಲ್ಲ. ಉದಾಹರಣೆಗೆ ತುಳಸಿ, ಒಂದೆಲಗ, ದೊಡ್ಡ ಪತ್ರೆ, ಚಕ್ರಮುನಿ, ಲೋಳೇಸರ, ಬಿಳಿ ಎಕ್ಕ, ಅಗಸೆ ಸೊಪ್ಪು, ಈ ಎಲ್ಲ ಗಿಡಗಳು ನಮ್ಮ ಮನೆ ಹಿತ್ತಲಲ್ಲಿ ಸ್ವಾಭಾವಿಕವಾಗಿ ಬೆಳೆಯುವಂತಹ ಔಷಧಿಗೆ ಉಪಯೋಗಿಸುವಂತಹ ಗಿಡಗಳು. ಚಕ್ರಮುನಿ ಸೊಪ್ಪನ್ನ ಸಕ್ಕರೆ ಕಾಯಿಲೆಗೂ, ಬಿಳಿ ಎಕ್ಕನ ಚರ್ಮರೋಗಕ್ಕೂ, ನೆಲನೆಲ್ಲಿ ಸೊಪ್ಪನ್ನ ಕಾಮಾಲೆ ರೋಗಕ್ಕೂ ಉಪಯೋಗಿಸ್ತಾರೆ. ಈ ಸೊಪ್ಪುಗಳ ಮಹತ್ವ ನಮಗ್ ಗೊತ್ತಿಲ್ಲದೆ ನಮಗ್ ಕಾಯಿಲೆ ಬರ್ತಿದ್ದ ಹಾಗೆ ಔಷಧಿಗೋಸ್ಕರ ಡಾಕ್ಟರ್ ಹತ್ರ ಓಡ್ ಹೋಗ್ತೀವಿ. ಹಾಗಾಗಿ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಗಾದೆ ಹುಟ್ಕೊಂಡಿದೆ. ಇದೇ ಗಾದೆನ ಬೇರೆ ಸಂದರ್ಭಗಳಲ್ಲಿ ಕೂಡ ಉಪಯೋಗಿಸ್ತಾರೆ ಮಕ್ಕಳೇ. ಉದಾಹರಣೆಗೆ ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿ ಆಗಬಹುದು, ವಸ್ತು ಆಗಬಹುದು, ದೇವಸ್ಥಾನ ಆಗಬಹುದು, ಅಥವಾ ಯಾವುದಾದ್ರೂ ಪ್ರಮುಖವಾದಂತಹ ಸ್ಥಳ ಆಗಬಹುದು, ಇದ್ರ ಮಹತ್ವನೇ ನಮಗೆ ಗೊತ್ತಿರೋದಿಲ್ಲ.
ನಮ್ ಗಮನ ಕೂಡ ಬಂದಿರೋದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಹಿತ್ತಿಲು ಗಿಡ ಮದ್ದಲ್ಲ ಅನ್ನೋ ಗಾದೆನ ಉಪಯೋಗಿಸ್ತಾರೆ. ಇನ್ನೂ ಸುಲಭವಾಗಿ ಹೇಳಬೇಕು ಅಂತಂದ್ರೆ, ನಮ್ಮ ಶಾಲೆ ಇದೆಯಲ್ಲ, ಈ ಊರು ಶ್ರವಣಬೆಳಗೊಳ ಜಗತ್ ಪ್ರಸಿದ್ಧಿ, ಯಾಕೆ ಅಂತ ಹೇಳ್ತೀರಾ ನಿಮ್ಮಲ್ಲಿ ಯಾರಾದರೂ? ಹೇಳೋ ಸಜ್ಜದ್. ಈ ಊರಾಗ ಗೊಮ್ಮಟಗಿರಿ ಐತ್ರಿ. ವೆರಿ ಗುಡ್, ಕೂತ್ಕೋ. ಇಲ್ಲಿರೋ ಗೊಮ್ಮಟನಿಗೆ 12 ವರ್ಷಕ್ಕೆ ಒಮ್ಮೆ ಮಹಾಮಸ್ತಕಾಭಿಷೇಕ ಆಗತ್ತೆ. ಆ ಸಂದರ್ಭದಲ್ಲಿ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಪ್ರವಾಸಿಗರು ಈ ಗೊಮ್ಮಟಗಿರಿಗೆ ಬರ್ತಾರೆ. ನಮ್ಮಲ್ಲೇ ಇರೋ ಗೊಮ್ಮಟಗಿರಿ ಬೆಟ್ಟನ ನಿಮ್ಮಲ್ಲಿ ಎಷ್ಟು ಜನ ಹತ್ತಿದ್ದೀರಿ ಹೇಳಿ ನೋಡೋಣ. ನೋಡಿದ್ರ, ನಮ್ಮ ಪಕ್ಕದಲ್ಲೇ ಇರೋ ಈ ಗೊಮ್ಮಟಗಿರಿನ ನಿಮ್ಮಲ್ಲಿ ಎಷ್ಟೋ ಜನ ಇನ್ನೂ ಹತ್ತೇ ಇಲ್ಲ. ಇದನ್ನೇ ಹೇಳೋದು ಹಿತ್ತಿಲ್ ಗಿಡ ಮದ್ದಲ್ಲ ಅಂತ. ಸರ್, ಹೇಗಿದ್ರೂ ನಮ್ಮಲ್ಲಿ ತುಂಬಾ ಜನ ಬೆಟ್ಟ ಹತ್ತಿಲ್ಲ, ನೀವ್ ಯಾಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಾರ್ದು? ಬಹಳ ಒಳ್ಳೆ ಯೋಚನೆ. ಕೂತ್ಕೋ ಮಕ್ಕಳ. ಮುಂದಿನ ಭಾನುವಾರ ನಾನು ನಿಮ್ಮೆಲ್ಲರನ್ನು ಗೊಮ್ಮಟಗಿರಿ ಬೆಟ್ಟ ಕರ್ಕೊಂಡು ಹೋಗ್ತೀನಿ, ಸರಿನಾ? ಏ ಸಜ್ಜದ್, ಇಲ್ಯಾಕೋ ನಿಲ್ಲಿಸ್ದೆ? ಸಜ್ಜದ್, ಏ ಸಜ್ಜದ್, ಎಲ್ಲಿ ಹೋಗ್ತಾ ಇದೆಯೋ? ಬರ್ರಿ ಬರ್ರಿ. ಏ ಸಜ್ಜದ್, ನಿಂತ್ಕೊಳು, ನಿನ್ನಷ್ಟು ಜೋರಾಗಿ ನಾನು ನೋಡೋಕ್ಕಾಗಲ್ಲ. ಏನ್ ಮಾರಾಯ, ಬೆಳಿಗ್ಗೆ ಬೆಳಿಗ್ಗೆನೆ ಏನು ಹೇಳ್ದೆ ಗುಡ್ಡ ಹತ್ತಿಲ್ ಬಂದು ಎಲ್ಲೋ ನೋಡ್ತಾ ಕೂತ್ಬಿಟ್ಟಿಯಲ್ಲ. ವಾವ್, ಜಸ್ಟ್ ವಂಡರ್ಫುಲ್. ಈ ಜಾಗ ನಿನಗೆ ಹೇಗ್ ಗೊತ್ತಾಯ್ತು? ಇದ ನಂಗ್ ಬಹಳ ಇಷ್ಟವಾದ ಜಾಗ ರೀ. ಯಾವಾಗ್ಲಾದ್ರೂ ಒಬ್ನ ಬಂದ್ ಇಲ್ಲಿ ಕುಂದಿರ್ತೀನ್ರಿ. ಇಲ್ಲಿಂದ ಗೊಮ್ಮಟಗಿರಿ ಬಾಳ್ ಚಲೋ ಕಾಣ್ತದ. ಅದನ್ ನೋಡ್ದಾಗ್ಲೆಲ್ಲ ಒಮ್ಮೆ ಹತ್ಬೇಕು ಅಂತ ಮನ್ಸಾಗ್ತೈತಿ. ಇವತ್ ಸಾಲ್ಯಾಗ ಸರ ಹೇಳದ್ಮೇಲ ರವಿವಾರ ಯಾವಾಗ ಬಂದಿತ್ತ ನಂಗಾಗೈತ್ರಿ. ಈ ಊರಿಗೆ ಬಂದಾಗ್ನಿಂದ ನಂಗೂ ಯಾವ ತರ ಹತ್ಬೇಕು ಅಂತ ಅನ್ಸಿತ್ತು. ನಮ್ಮ ಅಪ್ಪನ್ ಕೇಳಿದ್ದೆ, ಅವರು ಇವತ್ತು ನಾಳೆ ಅಂತ ಹೀಗೆ ದಿನ ತಳ್ತಿದ್ರು. ಮೇಷ್ಟೇಳಿದ್ದು ನನಗೂ ಖುಷಿ ಆಯ್ತು. ಆದ್ರ ರವಿವಾರ ನಮ್ಮ ಅಬ್ಬು ಕಳ್ಸಂಗಿಲ್ರಿ. ಯಾಕೆ? ರವಿವಾರ ಅಂದ್ರ ಮನ್ಯಾಗ ಬಾಳ ಕೆಲ್ಸ ಇರ್ತೈತಿ. ಗೊಂಬಿಗಳನ್ನ ಜೋಡ್ಸಿಡೋದು, ಅಬ್ಬು ಜೊತೆ ಕೆರೆಯಿಂದ ಮಣ್ಣು ತರೋದು, ಯಾರಿಗಾರ ಗೊಂಬಿ ಕೊಡೋದಿದ್ರ ಕೊಟ್ ಬರೋದು. ಓ, ಪ್ರತಿ ಭಾನುವಾರ ಹೀಗೇನಾ? ಹ್ಞೂನ್ರಿ, ಕಳ್ಸಂಗಿಲ್ರಿ. ಅದ್ಯಾಕೆ ಕಳ್ಸಲ್ಲ? ನಾನ್ ಬಂದ್ ನಿಮ್ಮ ಅಪ್ಪಂಗ್ ಹೇಳ್ತೀನಿ. ಹಾ, ನೀವ್ ಬಂದ್ ಹೇಳ್ತೀರಿ? ಹ್ಞೂ ಹೇಳ್ತೀನಿ, ನಡಿ ಈಗ್ಲೇ ಹೋಗೋಣ. ಬಟ್ ಒನ್ ಕಂಡೀಷನ್, ಯು ಹ್ಯಾವ್ ಟು ಶೋ ಮೀ ಆಲ್ ದ ವಂಡರ್ಫುಲ್ ಪ್ಲೇಸಸ್ ಅರೌಂಡ್. ಏನ್ರಿ, ಏನಂದ್ರಿ? ಹೇಗೆ ಹೇಳೋದು ನಿಂಗೆ? ಇವತ್ತು ನಂಗೆ ತೋರಿಸ್ತಲ್ವಾ ಇಂಥ ಸುಂದರವಾದ ಜಾಗ, ಅದೇ ಥರ ನಿನಗಿಲ್ಲಿ ಗೊತ್ತಿರೋ ಎಲ್ಲ ಜಾಗಗಳನ್ನು ನಂಗೆ ತೋರಿಸ್ಬೇಕು ಅಷ್ಟೇ. ಅಷ್ಟೇ ಏನ್ರಿ, ನಿಮ್ಮನ್ನೆಲ್ಲ ಕಡೆ ಸುತ್ತಾಡ್ಸ್ತೀನಂತ ಆತಲ್ಲ. ಸರಿ, ನಡಿ ಹೋಗೋಣ. ಆಡುವ ನಾವು ಆಟ, ಬೆಟ್ಟ ಹತ್ತುವ ಆಟ. ಆಡುವ ನಾವು ಆಟ, ಬೆಟ್ಟ ಹತ್ತುವ ಆಟ. ಆಡುವ ನಾವು ಆಟ, ಬೆಟ್ಟ ಹತ್ತುವ ಆಟ.
ಆಡುವ ನಾವು ಆಟ ಬೆಟ್ಟ ಹತ್ತುವ ಆಟ ಆಟ ಊಟ ಪಾಠಗಳಿಂದ ಜೀವನ ಬೊಂಬಾಟ ಆಟ ಊಟ ಪಾಠಗಳಿಂದ ಜೀವನ ಬೊಂಬಾಟ ಆಡುವ ನಾವು ಆಟ ಬೆಟ್ಟ ಹತ್ತುವ ಆಟ ಆಡುವ ನಾವು ಆಟ ಬೆಟ್ಟ ಹತ್ತುವ ಆಟ ಮೆಟ್ಟಿ ಮೇಲಕ್ಕೆ ಏರಿ ಹಿಡಿಯುವ ಬಾನಿನ ಜಾಡ ಮುಟ್ಟುವ ನಾವು ಮೋಡ ಆಡುವ ನಾವು ಆಟ ಬೆಟ್ಟ ಹತ್ತುವ ಆಟ ಅಕ್ಕ ಪಕ್ಕ ಸುತ್ತಮುತ್ತ ಎಚ್ಚರದಿಂದ ನೋಡಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬೀಳದ ಹಾಗೆ ಸಾಗಿ ಬಾಣದ ಹಾಗೆ ಗುರಿಯ ಮುಟ್ಟುವ ಹಕ್ಕಿಯ ಪರಿಯ ಕಾಣುವ ನಾವು ಬೆಟ್ಟದ ಮೇಲಕ್ಕೇರಿಸಾಗೋಣ ಬೆಟ್ಟದ ಮೇಲೆ ಏನಿದೆ ಎಂದು ನೋಡುವ ಆಸೆ ನಮಗೆ ಉಳುಕು ಪಳುಕು ಜಾರುವ ಭೀತಿ ಎಲ್ಲವೂ ಮಾಯ ಕೊನೆಗೆ ಅಲ್ಲಿ ಇರುವನು ಗೊಮ್ಮಟ ಕಳೆಯುವ ನಮ್ಮ ಸಂಕಟ ಎತ್ತರ ನಿಂತು ಕೂಗಿ ಕರೆದಿ ಹಾಕಿ ಸೇರೋಣ ಆಟ ಆಡೋಣ ಅಮ್ಮ ಅಪ್ಪಚ್ಚಿ ಮೇಲೆ ಏರಿ ನಿಂತರೆ ಎಲ್ಲ ಭೂಮಿಯ ಸಂಗತಿ ಸಣ್ಣ ನಾನು ನನ್ನದು ಎಂಬುವುದೆಲ್ಲ ಬಾನಲಿ ಕರಗಿ ಶೂನ್ಯ ವಿಶ್ವ ಪ್ರೇಮದ ಸಂಕೇತ ಬಾಹುಬಲಿಯ ಸಂದೇಶ ಸೋಲು ಗೆಲುವು ಎರಡನ್ನು ಬಿಂಬಿಸೋ ಆಟವೇ ಆದರ್ಶ 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 ಆಟ ಆಡೋಣ ಆಟ ಆಟ ಆಡೋಣ
ಕೆಳಗಿಂದಾನೆ ಎಷ್ಟೋ ಚೆನ್ನಾಗಿ ಕಾಣಿಸ್ತಲ್ಲ ಸರ್, ಸುಮ್ಮನೆ ಇಲ್ಲಿಗಂಟ ಹತ್ತಿ ಸುಸ್ತಿ ಯಾಕೆ ಮಾಡ್ಕೋಬೇಕಾಗಿತ್ತು. ಲ ಕಿಟ್ಟಿ, ನಿನ್ ಕೈಲಿರೋ ಕೋಡ್ಬಳೆನು ನೋಡೋದಕ್ ಬಹಳ ಚೆನ್ನಾಗಿದೆ, ತಿಂದ್ಯಾಕೋ ಬಾಯಿ ನೋಯಿಸ್ಕೋತೀಯ. ಮಕ್ಕಳೇ, ಈ ಗೊಮ್ಮಟಗಿರಿ ಇತಿಹಾಸದ ಬಗ್ಗೆ ಪ್ರಕಾಶ್ ಮೇಷ್ರು ನಿಮಗೆ ತಿಳಿಸ್ಕೊಡ್ತಾರೆ. ಜೈನ ಧರ್ಮದ ಪ್ರಕಾರ ಬೋಧನಾಥಪುರದ ರಾಜ ಮೊದಲ ತೀರ್ಥಂಕರ ಋಷಭನ 100 ಮಕ್ಕಳಲ್ಲಿ ಎರಡನೇ ಮಗನೇ ಬಾಹುಬಲಿ. ಆತ ಅಣ್ಣನೊಂದಿಗೆ ಮಾಡಿದ ಯುದ್ಧ ಇತಿಹಾಸ ಪ್ರಸಿದ್ಧ. 10ನೇ ಶತಮಾನದಲ್ಲಿ ತಲಕಾಡಿನ ಗಂಗರಾಜರ ವಂಶದ ಸೇನಾಧಿಪತಿಯಾಗಿದ್ದ ಚಾವುಂಡರಾಯ 57 ಎತ್ತರ ಇರೋ ಈ ಏಕಶಿಲಾ ಮೂರ್ತಿನ ಕೆತ್ತಿಸ್ತಾನೆ. ಶ್ರವಣಬೆಳಗೊಳ ಜೈನ ಧರ್ಮದ ಪವಿತ್ರ ಯಾತ್ರಾಸ್ಥಳ ಕೂಡ. ಮಕ್ಕಳೇ, ಇದೇ ಊರಲ್ಲಿರೋ ಈ ಸ್ಥಳದ ವಿಶೇಷತೆ ನಿಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ವಾ? ಇದಕ್ಕೇನಂತಾರೆ? ಕರೆಕ್ಟ್, ಹಿತ್ತಲು ಗಿಡ ಮದ್ದಲ್ಲ. ಇಲ್ಲಿ ಸುತ್ತಮುತ್ತ ನೋಡೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಎಲ್ಲ ಹುಷಾರಾಗೋಗಿ ನೋಡ್ಕೊಂಬರ್ಬೇಕು. ವಾವ್, ನಮ್ಮ ದೇಶ ಎಷ್ಟು ಸುಂದರವಾಗಿದೆ ಅಲ್ವಾ? ನಮ್ಮಪ್ಪ ಇವ್ರಿಗೆ ಬರಬೇಕು ಅಂತ ತೀರ್ಮಾನ ಮಾಡಿದಾಗ ನಂಗೆ ತುಂಬ ಬೇಜಾರಾಗಿತ್ತು, ಬಟ್ ಐ ಡೋಂಟ್ ರಿಗ್ರೆಟ್ ಇಟ್ ನೌ. ಅಂದ್ರೆ ನಿಮ್ದು ಈ ಊರಲ್ಲೇನ್ರಿ? ನಮ್ಮಪ್ಪ ಈ ಊರಿನವ್ರೆ, ಆದರೆ ನಾನು ಹುಟ್ಟಿದ್ದು ಅಮೇರಿಕಾದಲ್ಲಿ. ಓ, ಇದಕ್ಕೆ ಮುಂದ ನೀವು ಓದಿದ್ದೆಲ್ಲ ಅಮೇರಿಕಾದಾಗೇನ್ರಿ? ಹ್ಞೂ. ಅದಕ್ಕೆ ನೀವು ಆ ಭಾಷೆ ಅಷ್ಟು ಚಲೋ ಮಾತಾಡ್ತೀರಿ. ಯಾವ ಭಾಷೆ? ಅದ ಹೌಡು ಇವಡು. ಅದೆಲ್ಲ ಸರಿ ರೀ, ಅಂತ ದೇಶ ಬಿಟ್ಟು ನಮ್ಮೂರ್ಗೆ ಯಾಕೆ ಬಂದ್ರಿ ನೀವು? ಅದು ಒಂದು ದೊಡ್ಡ ಕತೆ. ಹಾಂ ಹಾಂ, ಹೇಳ್ರಲ್ಲ ಕೇಳೋಣ. ನಮ್ಮಪ್ಪ ಭಾಳ ಹಿಂದೆ ಓದೋದಕ್ಕೆ ಅಂತ ಅಮೇರಿಕಾಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿಬಿಟ್ರು. ನಮ್ಮ ತಾತ ತಿರೋದಾಗ ನಮ್ಮಪ್ಪಂಗೆ ಇವ್ರಿಗೆ ಬರೋಕ್ಕಾಗಿರ್ಲಿಲ್ಲ. ಅದೇ ಬೇಜಾರಲ್ಲಿದ್ದ ನಮ್ಮಪ್ಪ ಒಂದಿನ ಎದ್ದ ಕೂಡಲೇ ನನ್ನೂ ಅಮ್ಮನೂ ಕರ್ಕೊಂಡು ಈ ಊರಿಗೆ ಪರ್ಮನೆಂಟಾಗಿ ಬಂದ್ಬಿಟ್ರು. ನಾನು ಈ ಸ್ಕೂಲಿಗೆ ಸೇರಿದ್ದು ಇನ್ನೊಂದು ಕತೆ. ನಮ್ಮ ತಾತ ನಾವು ಈಗ ಓದ್ತೀವಲ್ವ ಸ್ಕೂಲು, ಅಲ್ಲೇ ಮೇಸ್ಟ್ರ್ ಆಗಿದ್ರಂತೆ. ಅದಕ್ಕೆ ನಮ್ಮಪ್ಪ ನನ್ನನ್ನು ಅದೇ ಸ್ಕೂಲಿಗೆ ಸೇರಿಸ್ಬಿಟ್ರು. ಕನ್ನಡ ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಇಟ್ಸ್ ಓಕೆ, ಐ ವಿಲ್ ಮ್ಯಾನೇಜ್ ಇಟ್. ಒಳ್ಳೇದಾದ ಬಿಡ್ರಿ, ಇಲ್ದಿದ್ರ ನಿಮ್ಮಂಥವ್ರ ಸಂಘ ನಮ್ಗೆ ಎಲ್ಲಿ ಸಿಕ್ತಿತ್ರಿ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ನಮ್ಮ ನಾಡಿನ ಪ್ರಸಿದ್ಧ ಕವಿ. ಇವರು ಬರೆದಿರೋ ಹಲವಾರು ಕವಿತೆಗಳು ನಮ್ಮ ನಾಡಿನಲ್ಲಿ ಮನೆಮಾತಾಗಿದೆ. 1974 ಇವರು ಬರೆದ 4 ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ದರಾ ಬೇಂದ್ರೆಯವರು ಬರೆದಿರೋ ಬೇಕಾದಷ್ಟು ಕವಿತೆಗಳಲ್ಲಿ ನನಗೆ ಬಹಳ ಇಷ್ಟವಾಗಿರೋದು ಯುಗಾದಿ ಕವಿತೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಆಹಾ, ನಮ್ಮ ಕವಿ ದರಾ ಬೇಂದ್ರೆಯವರು ವರುಷಕ್ಕೊಂದು ಹೊಸತು ಜನ್ಮ ಅಂತ ಎಷ್ಟು ಸೊಗಸಾಗಿ ವರ್ಣಿಸಿದಾರಲ್ವಾ? ಅಂದರೆ ಪ್ರತಿ ವರ್ಷ ಹೊಸ ಜನ್ಮ ಬರುತ್ತೆ. ನಮ್ಮ ಸುತ್ತಮುತ್ತ ಇದೆಯಲ್ಲ ಮರಗಳು, ಅದು ವರ್ಷಕ್ಕೊಂದ್ಸಲಿ ತನ್ನಲ್ಲಿರುವ ಎಲ್ಲ ಹಳೆ ಎಲೆಗಳನ್ನು ಉದುರಿಸಿ ಹೊಸ ಎಲೆಗಳು ಚಿಗುರುಕೊಳ್ತವೆ. ಇದಕ್ಕೆ ಕವಿ ಹೇಳಿದ್ದಾರೆ ವರುಷಕ್ಕೊಂದು ಹೊಸತು ಜನ್ಮ ಅಂತ. ಈ ಗಣೇಶನಿಗೂ ಯುಗಾದಿಗೂ ಒಂದು ವಿಚಿತ್ರವಾದಂತಹ ಒಂದು ಸಂಬಂಧ ಇದೆ ನೋಡಿ. ಗಣೇಶನಿಗೂ ಅಷ್ಟೇ, ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು. ಅದು ಹೇಗೆ ಸರ್? ಅದು ಹೇಗೆ ಅಂದರೆ, ಗಣೇಶನ ನಾವು ಮಣ್ಣಿಂದ ಮಾಡ್ತೀವಲ್ವಾ, ಗಣೇಶನ ವಿಗ್ರಹ ಮಾಡೋದಕ್ಕೆ ನಾವು ಮಣ್ಣೆಲ್ಲಿಂದ ತರ್ತೀವಿ? ಕೆರೆಯಿಂದ. ಕೆರೆಯಿಂದ ತಂದ ಮಣ್ಣಲ್ಲಿ ನಾವು ಗಣೇಶನ ಮೂರ್ತಿಯನ್ನು ಮಾಡಿ ಅದಕ್ಕೆ ಪೂಜೆ ಮಾಡ್ತೀವಿ. ಪ್ರತಿ ವರ್ಷ ಗಣೇಶ ಜನ್ಮ ತಾಳ್ತಾನೆ. ಪೂಜೆಯಾದ ನಂತರದಲ್ಲಿ
ನಾವು ಗಣೇಶನ ವಿಗ್ರಹವನ್ನು ತಗೊಂಡು ಹೋಗಿ ಮತ್ತೆ ಕೆರೆಯಲ್ಲಿ ಬಿಟ್ಬಿಡ್ತೀವಿ. ಗಣೇಶ ನೀರಲ್ಲಿ ಕರಗಿ ಮಣ್ಣಾಗೋಗುತ್ತೆ. ಮತ್ತೆ ಗಣೇಶ ಮರುಜನ್ಮವನ್ನು ಪಡ್ಕೊಳ್ಳೋದಕ್ಕೆ ನಾವು 1 ವರ್ಷ ಕಾಯಬೇಕಾಗತ್ತೆ. ಪ್ರೀತಮ್, ಏನಪ್ಪ ಅದು? ಹೋಗು, ಹೋಗಿ ತೋರಿಸು. ಸಜ್ಜದ್, ಏನು ಅಂತ ಹೇಳು. ಹೋಗು. ಏನದು ಕೈಯಲ್ಲಿ? ತಗೊಂಬಾಯಿಲ್ಲಿ. ಎಷ್ಟು ಸುಂದರವಾಗಿದೆ ಸಜ್ಜದ್, ಎಲ್ಲಿ ಸಿಕ್ತಿದ್ ನಿಂಗೆ? ಸರ್, ಅದು ಅವನೇ ಮಾಡಿದ್ದು ಸರ್. ಏನು, ಈ ಗೊಂಬೆ ನೀನೇ ಮಾಡಿದ್ಯಾ? ನಿನಗೆ ಇಷ್ಟು ಚೆನ್ನಾಗಿ ಗೊಂಬೆ ಮಾಡಕ್ ಬರುತ್ತಾ? ಹೂನ್ರಿ, ಅದು ನಾನಾ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ದೇವ್ರು ನಿನಗೆ ಬಹಳ ಒಳ್ಳೆ ಪ್ರತಿಭೆ ಕೊಟ್ಟಿದ್ದಾನೆ, ಒಳ್ಳೇದಾಗ್ಲಿ. ಮಕ್ಕಳೇ, ಇಲ್ಲಿ ನೋಡಿ, ಸಜ್ಜದ್ದು ಎಷ್ಟು ಚೆನ್ನಾಗಿ ಗೋಮಟೇಶ್ವರನ ಮೂರ್ತಿ ಮಾಡಿದಾನೆ ಅಂತ. ನೀವು ಎಲ್ಲರೂ ಸಜ್ಜದ್ ತರಾನೇ ಆಗ್ಬೇಕು. ತುಂಬಾ ಚೆನ್ನಾಗಿದೆ, ಇದನ್ನ ಜೋಪಾನವಾಗಿಡು. ಅದು ನಿಮ್ಗಾರಿ ಸರ. ಏನು, ನನಗ? ಪರವಾಗಿಲ್ಲಯ್ಯ, ಒಳ್ಳೆ ಗುರುದಕ್ಷಿಣೆ ಕೊಟ್ಟಿದ್ಯಾ ನೀನು. ಏ ಸಜ್ಜಾದ್, ಇನ್ನೊಂದು ರೊಟ್ಟಿ ನೀಡ್ಲೇನು? ಹಾ, ಏನಂದ್ರೆ? ಇನ್ನೊಂದು ರೊಟ್ಟಿ ನೀಡ್ಲೇನು? ಬೇಡ ಬೇಡ, ನಂದು ಊಟ ಆತು. ನಿಮಗೆ ನೀಡ್ಲೇನ್ರಿ? ಬ್ಯಾಡ, ನೀವು ಉಣ್ಣ. ನಾಳೆ ಪ್ಯಾಟಿಗೆ ಹೋಗಿ ಗೊಂಬೆ ಕೊಟ್ಟು ಸಾವುಕಾರ ಹತ್ರ ಮುಂಗಡ ತರಬೇಕು. ಮುಂಜಾನೆ ಲಗುನೆದ್ದು ಮೊದಲನೇ ಬಸ್ಗೆ ಹೊಂಟೀನಿ. ಅಬ್ಬು, ನಾಳೆ ಪ್ಯಾಟಿಗೆ ಹೊಂಟೀರಿ? ಹ್ಮ್. ನಿಮ್ ಜೋಡಿ ನಾನು ಬರ್ಲಿ? ನೀ ಯಾಕೆ ಬರ್ತಿ? ಈ ಸರಿ ಪ್ಯಾಟೆಗೆ ಹೋಗೋ ಮುಂದ ಅವನ ಜೊತೆಗೊಯ್ದು ಹೊಸ ಅಂಗಿ ಚಪ್ಪಲಿ ಕೊಡಿಸ್ತೀನಂತ ಹೇಳ್ತಿದ್ರಲ್ಲ. ಓ, ಅದಾ? ಇನ್ನೊಮ್ಮೆ ಕರ್ಕೊಂಡು ಹೋಗ್ತೀನಂತ ಬಿಡು. ನೀವ್ ಯಾವಾಗ್ಲೂ ಹಿಂಗ ಮಾಡ್ತೀರಿ ಪಾಪ, ಇವಾಗ ನಿರಾಸೆ ಆಕೈತಿ, ಕರ್ಕೊಂಡು ಹೋಗ್ರಿ ಮತ್ತ. ನಾ ಹಿಂಗ್ ಹೋಗಿ ಹಂಗ್ ಬರವ, ಅಂಗಿ ಚಪ್ಪಲಿ ಅನ್ಕೋತ್ರ ಕೆಲ್ಸ ಕೆಡ್ತೈತೆ. ಇನ್ನೊಮ್ಮೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿನಲ್ಲ. ಒಂದ್ ಕೆಲಸ ಮಾಡ್ರಿ, ಅಂಗಿ ಚಪ್ಪಲಿ ಬೇಕಾರ ಇನ್ನೊಮ್ಮೆ ಕೊಡಿಸ್ರಿ, ಅವನ್ನ ಜೊತೆಯಾಗಿ ಒಯ್ರಿ. ನಿನ್ ಕಾಟ್ ರಗಡಾತಲ್ಲ. ಸರಿ ಸಜ್ಜದ, ಮುಂಜಾನೆ ಲಗುನೇದ್ ಹೊಂಡ್ ತಡ ಆದ್ರ ಬಿಟ್ಟು ಹೊಂಟೀನಿ ನೋಡ ಮತ್ತ. ಆತು ಅಬ್ಬು. ಅಮ್ಮಿ ಅಮ್ಮಿ, ಒಗ್ದೆ ಟಂಗಿ ತೆಗ್ದೇಡ. ಆತಾತ್, ನೀ ಹೊಂಡೋದು ನಾಳೆ ಮುಂಜಾನೆಗ. ಈಗ ಹೋಗಿ ಸ್ವಸ್ಥ ಮಲಗ. ಬರ್ತೀನಿ. ಗಣೇಶನ ಹಬ್ಬ
ಸೀಸನ್ನಲ್ಲಿ ಎಲ್ಲೆಂದರಲ್ಲಿ ಕಂಡು ಕಂಡಲ್ಲಿ ಗಣೇಶನ್ ಹಬ್ಬ ಸೀಸನ್ನಲ್ಲಿ ಎಲ್ಲೆಂದರಲ್ಲಿ ಕಂಡು ಕಂಡಲ್ಲಿ ಬೇಜಾನ್ ಗಣೇಶ ಹೋ ಬೇಜಾನ್ ಗಣೇಶ ಬೇಜಾನ್ ಗಣೇಶ ಬೇಜಾನ್ ಗಣೇಶ ಬೇಜಾನ್ ಗಣೇಶ ಹೋ ಬೇಜಾನ್ ಗಣೇಶ ಬೇಜಾನ್ ಗಣೇಶ ಬೇಜಾನ್ ಗಣೇಶ ನೋಡ್ರ ನಮ್ಮೂರ್ನಾಗ ನಾವೆಲ್ಲ ಸೇರ್ಕೊಂಡು ಗಣೇಶ ಕೂರ್ಸೋಣ ಅಂತ. ಲೋ ಸೂರಿ, ಗಣೇಶ ಕೂರ್ಸೋದಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ದುಡ್ಡೆಲ್ಲಿಂದ ತರದು? ಏನ ಗಣಪತಿ ಕೂರಿಸ್ತೀರೇನ? ಎಲ್ಲಿ? ಒಂದು ಡಬ್ಬ ತಗೊಳ್ಳೋದು, ಅದಕ್ಕೊಂದು ತೂತ್ ಮಾಡೋದು ಅಷ್ಟೇ. ವಾ ಕಲಕ್ಸ್ ಅನ್ನು. ಹಾಂ, ನಾನು ನಮ್ಮಪ್ಪಂಗೆ ಹೇಳಿ ಒಂದು 50 ರೂಪಾಯಿ ಇಸ್ಕೊಂಬತ್ತೀನಪ್ಪ. ನಾನೊಂದು 50 ತಗೊಂಬತ್ತೀನಪ್ಪ. ಇಲ್ಲಿ ಕೂತ್ಕೊಂಡು ಏನ್ರೋ ಮಾಡ್ತಿದ್ದೀರಾ? ಬರ್ರೋ ಮನೆಗೆ ಹೋಗೋಣ. ಲೇಕಿಟ್ಟಿ, ನಾವೆಲ್ಲ ಸರ್ಕೊಂಡು ಗಣೇಶ ಕೂರ್ಸೋಣ ಅಂತ, ನೀನೆಷ್ಟು ರೂಪಾಯಿ ಕೊಡ್ತೀಯೋ? ಅಯ್ಯೋ, ನಮ್ಮಪ್ಪ ಅದಕ್ಕೆಲ್ಲ ಕಾಸು ಕೊಡೋದಪ್ಪ. ಬೇಕಾರೆ ನಮ್ಮ ಅವಂಗೇಳಿ ಕಡುಬು ಚಕ್ಲಿ ಮಾಡ್ಸ್ಕೊಂಬತ್ತೀನಿ. ಬೀದಿನಾಗ ದೊಡ್ಡ ಚಪ್ರ ಹಾಕ್ಬೇಕು. ನಮ್ಮ ತೋಟದಾಗ ಬೇಕಾದಷ್ಟು ತೆಂಗಿನ ಮರಗಳವೆ. ನಮ್ಮಪ್ಪ ಹೆಂಗೇಳಿ ನನ್ನ ತೆಂಗಿನ ಗರಿ ತಗೊಂಬತ್ತೀನಿ. ಗಣೇಶ ಕೂರ್ಸಿದ್ಮೇಲೆ ನಾಟ್ಕನು ಮಾಡಬೇಕು. ಪರವಾಗಿಲ್ಲ ಕಣ್ಲ, ನಿನ್ ತಲೆ ಹೊಸಿ ಬುದ್ಧಿ ಐತೆ. ಯಾವ ನಾಟ್ಕ ಮಾಡೋಣ? ಅದೇ ನಮ್ಮ ಪಾಠದಾಗಿತ್ತಲ್ಲ, ಅಲೆಕ್ಸಾಂಡರ್ ಮತ್ತು ಪೋರಸ್, ಅದನ್ನೇ ಮಾಡೋಣ. ಹಂಗಾದ್ರೆ ಅಲೆಕ್ಸಾಂಡರ್ ಪಾತ್ರ ನಾನೇ ಮಾಡ್ತೀನಿ. ಇಲ್ಲ, ಅಲೆಕ್ಸಾಂಡರ್ ಪಾತ್ರ ನಾನೇ ಮಾಡ್ತೀನಿ. ಲೋ ಸೂರಿ, 3 ಅಡಿ ಇದೆಯಾ, ರಾಜನ ಪಾತ್ರ ನೀನ್ ಮಾಡ್ತೀಯಾ? ರಾಜ ಅಂದ್ರೆ ಒಳ್ಳೆ ಎತ್ತರಕ್ಕಿರ್ಬೇಕು. ಹಂಗೇನಿಲ್ಲ, ಕೃಷ್ಣದೇವರಾಯನೋ ಕೊಳ್ಳಿಗೆ ಅಂತ ಇದ್ದಿದ್ದು. ನಾನ್ ಅಂಬಿ ಪಾತ್ರ ಮಾಡ್ಲೇನ? ಯಾರು ಯಾವ ಪಾತ್ರ ಮಾಡ್ಬೇಕಂತ ಆಮೇಲೆ ತೀರ್ಮಾನ ಮಾಡೋಣ. ನಾಳೆ ಸ್ಕೂಲ್ಗೆ ರಜಾ ಐತಲ್ಲ, ಸಾಯಂಕಾಲ ಎಲ್ಲರೂ ಗುಡಿ ತವ ಬರ್ರಿ, ಮಾತಾಡೋಣ. ದೊಡ್ಡ ಗಣೇಶ ತಗೊಂಬರೋಣ. ಫಂಕ್ಷನ್ ಎಲ್ಲ ಸರಿಯಾಗಿ ಪ್ಲ್ಯಾನ್ ಮಾಡಿ ಮಾಡಬೇಕು. ಏನೋ ಸಜ್ಜದಿದ್ದು,
ಕಲೆಕ್ಷನ್ ಮಾಡ್ಲಿಕ್ಕೆ ಡಬ್ಬಿ ಬೇಕಂತ ಹೇಳ್ತಿದ್ರಲ್ಲ, ಈಗೋ ಡಬ್ಬಿ ತಂದೀನಿ. ನಡ್ರಿ ಹೋಗೋಣ. ಎಲ್ಲಿಗೆ? ಕಲೆಕ್ಷನ್ ಮಾಡ್ಲಿಕ್ಕ. ಲೋ ಸಜ್ಜದ್, ನಾವು ಗಣೇಶ ಕೂರಿಸ್ಬೇಕಂತ ಇರೋದ್ ಕಂಡ್ಲ, ನಿನ್ಗೇನ್ಲ ಕೆಲ್ಸ ಇಲ್ಲಿ? ಯಾಕ? ನನಗೂ ನಿಮ್ ಜೋಡಿ ಇರ್ಬೇಕಂತ ಆಸೆ ಐತಿ. ಲೋ ಸಜ್ಜದ್, ಗಣೇಶ ಕೂರ್ಸಕ್ ನೀನ್ ಹೆಂಗ್ಲ ಸೇರ್ಕತ್ಯಾ? ನೀನ್ ಹೊರಡು. ಯಾಕ? ನಾನ್ ನಿಮ್ ಜೋಡಿ ಇರಂಗಿಲ್ಲೇನ? ಲೋ ಸಜ್ಜದ, ಗಣೇಶಂಗು ನಿಂಗು ಏನ್ಲ ಸಂಬಂಧ ಹೇಳಿದ ಅರ್ಥ ಆಯ್ತಾ? ಇಲ್ರಿ, ನಂಗೆ ತಿಳಿಲಿಲ್ಲ. ನಿಂಗೆ ತಿಳಿಯಂಗ್ ಹೇಳಕ್ಕೂ ಆಗಲ್ಲ, ತಿಳಿದಿದ್ರೆ ಬೇರೆ ಯಾರನ್ನಾರ ಕೇಳೋಗು. ಬನ್ರ ಹೋಗೋಣ. ಸಜ್ಜದ್, ವೈ ಆರ್ ಯು ಸೋ ಡಲ್ ಮ್ಯಾನ್? ಏ ಸಜ್ಜದ್, ಏನಾಯ್ತು? ವಾಟ್ ಹ್ಯಾಪೆಂಡ್ ಟೆಲ್ ಮೀ, ಏನಾಯ್ತು ಹೇಳು. ನೀವ ಹೇಳ್ರಲ್ಲ ಗಣೇಶನ್ ಕಲೆಕ್ಷನ್ ಮಾಡ್ಲಿಕ್ಕ ನಾನ್ ಬೇಡ್ವಂತ. ಯಾಕೆ ಬೇಡ? ನನ್ ಜೊತೆಗಿದ್ರೆ ಜನ ಕಾಸ್ಕೊಳ್ಳಲ್ಲ ಅಂತಾರೇನ? ನೀನ್ ಏನ್ ಹೇಳ್ತಿದ್ಯೋ ನಂಗೊಂದು ಅರ್ಥ ಆಗ್ತಿಲ್ಲ. ನೀವ ಹೇಳ್ರಲ್ಲ ಎಲ್ಲರೂ ಸೇರ್ಕೊಂಡು ಗಣಪತಿ ಕೂರ್ಸ್ತಿರೋದು, ನಾಟಕ ಮಾಡೋದು, ನನ್ ಮಾತ್ರ ಕಲೆಕ್ಷನ್ ಮಾಡ್ಲಿಕ್ ಬರ್ಬೇಡ ಅಂತಾರ್ರಿ. ಕೇಳಿದ್ರ ಅರ್ಥ ಮಾಡ್ಕೊ ಅಂತಾರ್ರಿ. ಇದ್ರಾಗ ಏನೈತ್ರಿ ಅರ್ಥ ಮಾಡ್ಕೊಳ್ಲಿಕ್ಕ? ಅಯ್ಯೋ ಅಷ್ಟೇನಾ? ಅದಕ್ಕೆ ಯಾಕೋ ತಲೆ ಕೆಡ್ಸ್ಕೋತ್ಯಾ? ನಿನ್ ಕಲೆಕ್ಷನ್ಗೆ ಹೋಗೋ ಕಷ್ಟ ತಪ್ತು ಅನ್ಕೋ, ನೀನ್ ನಾಟಕ ಮಾಡು. ಇಷ್ಟು ಸಣ್ಣ ವಿಷಯಕ್ಕೆ ತಲೆ ಕೆಡ್ಸ್ಕೊಂಡು ಒಬ್ಬನೇ ಬಂದು ಇಲ್ಲಿ ಉಮ್ಮನ್ ಕೂತ್ಬಿಟ್ಟಿದ್ಯಲ್ಲ, ನೀನ್ ಸಪ್ಪಗೆ ಮುಖ ಮಾಡ್ಕೊಂಡಿರೋದ್ ನೋಡಿ ನಾನು ಇನ್ನೇನಾಯ್ತು ಅನ್ಕೊಂಡೆ. ಅಜ್ಜಿ ಮನೆ ಕಣ್ಬಿಟ್ಟೆ, ಅಮ್ಮಾಟೆ ಅಜ್ಜಿ ಮನೆ ಕಣ್ಬಿಟ್ಟೆ. ಏ ಅಪ್ಪ ಬಂದ್ರು ಕಣೆ, ಆಟ ಸಾಕು, ನಾ ಹೊಚ್ಕೊಳಕ್ ಹೋಗ್ತೀನಿ. ಸರಿ, ನಿನ್ ಪಾತ್ರ ಯಾವ್ದಂತ ಇನ್ನೂ ತೀರ್ಮಾನನೇ ಆಗಿಲ್ಲ, ಆಗ್ಲೇ ಡೈಲಾಗ್ ಹೊಡಿತಿದ್ಯಲ್ಲೋ, ಆ ಕತ್ತಿನ ಆ ಪಕ್ಕ ಕಟ್ಟು ಬಾಯಿಲಿ, ಇನ್ನೂ ಬಹಳ ಕೆಲ್ಸ ಐತೆ. ನನ್ ಕತ್ತಿ ನಾನು ಟ್ರೈ ಮಾಡ್ಕೊಂಡಿದ್ದೀನಿ, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಲೋ ಸೂರ್ಯ, ನಾಟಕ ಡೈರೆಕ್ಟರ್ ನಾನು, ನಾನು ಹೇಳ್ದಂಗೆ ಎಲ್ರೂ ಕೇಳ್ಬೇಕು ಅಂತ ತೀರ್ಮಾನ ಆಗೈತಲ್ವಾ? ಲೋ ಮೂರಡಿ ಹೇಳಿದ ಅರ್ಥ ಆಯ್ತಾ? ಹೋಗ್ ಕೆಲ್ಸ ನೋಡ. ತಿಂಡಿಪೋತ ಅನ್ನೇ ತಿಂಡಿಪೋತ ಅಂತ್ಯಾ ಅನ್ನಲ್ಲ ಅನ್ನೋ, ತಿರ್ಗ ತಿನ್ಬೋತ ಅಂತೀಯಾ? ಮೂರಡಿ ಇನ್ನೊಂದ್ ಸರಿ ಏನಾರು ನನ್ನ ತಿನ್ಬೋತ ಅಂದ್ರೆ ಇಟ್ಬಿಡ್ತೀನಿ ಅಷ್ಟೇ. ಲೋ ಶಂಕರ ನೋಡ್ರಿ, ಉನ್ನ ಲೋ ಸೂರಿ ಸುಮ್ಕಿರ ಅಂತ ಹೇಳಿಲ್ವಾ? ತಗೊಳ್ರ ಎಲ್ಲ ಪ್ರಾಕ್ಟೀಸ್ ಶುರು ಮಾಡೋಣ. ಅಂಬಿ
ಪಾತ್ರ ಪ್ರಚಂಡ ರಾವಣ ಅಲ್ಲ ಏನೋ ಅಹಹ ಅಂತ ಅಷ್ಟು ಜೋರಾಗಿ ನಗಿದ್ಯಾ ಸಾಕು ಸುಮ್ಕಿರೋ ಮುರಳಿ ನಿನ್ ಡೈಲಾಗ್ ಕೇಳೋ ಎಲ್ಲವೆಲ್ಲವೋ ಕೊನ್ನಿ ಚೀನೀಚ ದೇಶದ್ರೋಹಿ ಉಪ್ಪು ತಿನ್ನ ಮನೆಗೆ ಎರಡು ಬಗೆಯ ನಿನ್ನಂತ ನಾಯಿಗಳನ್ನು ಚೂರು ಚೂರು ಮಾಡಿ ಕಾಗೆ ಹತ್ತುಗಳಿಗೆ ಹಾಕಬೇಕು ಬಾಯಿ ಮುಚ್ಚುರಣ ಹೇಳಿ ವೀರಾದಿ ವೀರ ಜಗದೇಕ ಶೂರ ಚಕ್ರವರ್ತಿಯಾದ ಈ ಅಲೆಕ್ಸಾಂಡರ್ ಮುಂದೆ ಬಾಯಿ ಮಾಡಲು ನಿನಗೆಷ್ಟು ಧೈರ್ಯ ಅಂಬಿ ಈಗ ನನ್ನ ಸ್ನೇಹಿತ ಅವನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ಅವರ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ ಯಾರಲ್ಲಿ ಶಂಕರ ನಾ ಅಂಬಿ ಪಾತ್ರ ಮಾಡ್ತೀನಂತ ಹೇಳಿನಲ್ಲ ಅಂಬಿ ಪಾತ್ರ ಸೂರಿ ಮಾಡ್ತಾನೆ ಮತ್ತ ನಾ ಏನ್ ಮಾಡ್ಲಿ ಏ ನಡೀರ್ಲ ಮನೆಗೆ ಹೋಗೋಣ ಅಮ್ಮಿ ನಮ್ಮ ಶಾಲೆ ಹುಡುಗರು ಊರಾಗ ಗಣಪತಿ ಕೂರಿಸ್ತಾರಂತ ಹೌದೇನು ಹುಡುಗರೆಲ್ಲ ಕೂಡಿ ನಾಟಕನೂ ಮಾಡ್ತಾರಂತ ಹೌದ ನಾಟಕ ಮಾಡ್ತಾರಂತೇನು ಭಾಳ ಚಲೋ ಇರ್ತೈತಿ ನೋಡ್ಲಿಕ್ಕೆ ಆದ್ರ ಅಮ್ಮಿ ಅವ್ರ ಜೊತೆ ನನ್ನ ಸೇರಿಸ್ಕೊಳ್ಳಂಗಿಲ್ಲ ನಮ್ಮ ಜೊತೆ ನಿಂಗೇನು ಕೆಲಸ ಹೋಗಲೇ ಅಂದರು ಅಮ್ಮಿ ನಾವು ಗಣಪತಿ ಕೂರ್ಸಂಗಿಲ್ಲೇನು ತಾಟ್ ತಗೊಂಡ್ ಬಾ ಊಟಕ್ಕೆ ನೀಡ್ತೇನಂತ ಹಂಗ ಅಬ್ಬ ನನ್ನನ್ನು ಕರಿ ಸಜ್ಜಾದ್ ಒಬ್ನ ಹೊರಗೆ ಕುಂತ ಏನ್ ಮಾಡ್ತಿ ಒಳಗೆ ಬಂದ್ ಮಲಗ ಸೂರಿ ಕ್ಯಾಚ್ ಹಿಡಿಯೋ ಸರಿಯಾಗಿ ಬಿಟ್ಟ ನಾನ್ ಸೆರೆಗೆ ಹಾಕ್ದೆ ನೀನ್ ಸೆರೆಯಾಗಿ ಗುರಿ ಇಟ್ಟೊಡ್ದಿದ್ರೆ ಪ್ರೀತಮ್ ಔಟ್ ಆಗ್ತಿದ್ದ ಏ ನೀವ್ ಆಡ್ಕೊಳ್ರು ನಂಗೆ ಸುಸ್ತಾಗ್ತೆ ನಾನು ಸ್ವಲ್ಪ ಹೊತ್ತು ಕುತ್ಕೋತೀನಿ ಏ ಬರ್ರ ಆಟ ಆಡೋಣ ವಾಟ್ ಮಿಸ್ಟರ್ ಸಜ್ಜದ್ ಖಾನ್ ವೈ ಆರ್ ಯು ಸಿಟಿಂಗ್ ಹಿಯರ್ ವಿಥೌಟ್ ಪ್ಲೇಯಿಂಗ್ ಏನಂದ್ರಿ ಓ ಐ ಫಾರ್ಗಾಟ್ ದಟ್ ಯು ಡೋಂಟ್ ನೋ ಇಂಗ್ಲಿಷ್ ಅದೇನು ಹೇಳಕತ್ತರಿ ಒಂದು ತಿಳಿವಲ್ದು ಏ ಸಜ್ಜದ್ ನೀನ್ ಯಾಕೋ ಆಟಕ್ಕೆ ಬರ್ದೆ ಹಿಂಗ್ ಸಪ್ ಮುಖ ಹಾಕೊಂಡು ಕೂತಿದ್ಯಾ ಕಲೆಕ್ಷನ್ ಮಾಡ್ಲಿಕ್ಕೆ ಬರೋದು ಬೇಡ ಅಂದ್ರು ಈಗ ನಾಟಕ ಮಾಡ್ಲಿಕ್ಕೂ ಸೇರ್ಸ್ಕೊಳಂಗಿಲ್ಲ ಅಂದ್ರು ಅಂಬಿ ಪಾತ್ರ ಸೂರಿ ಮಾಡ್ತಾನಂತ ನಾ ಯಾಕೆ ಮಾಡಬಾರ್ದು ಓಹ್ ಅದಕ್ಕೆ ನಾ ನೀನ್ ಆಟಕ್ಕೆ ಬರ್ದೆ ಹಿಂಗ್ ಸಪ್ ಮುಖ ಹಾಕೊಂಡು ಕೂತಿದ್ಯಾ ಅಲ್ರಿ ನೀವ ಹೇಳ್ರಿ ನಾ ಗಣಪತಿ ಕೂರ್ಸಂಗಿಲ್ಲೇನ
ನಾಟಕ ಮಾಡಂಗಿಲ್ಲ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತೀಯ ಸಜ್ಜದ್? ಅವ್ನು ನೀನು ಸೇರಿಸ್ಕೊಂಡಿಲ್ಲ ಅಂದರೆ ಕತ್ತೆ ಬಾಲ ಹೋಯ್ತು. ಬೇಡ ಬಿಡು, ಬಾಹುಬಲಿ ಬೊಂಬೆ ಮಾಡಿದವನ್ಗೆ ಗಣೇಶನ್ ಮಾಡೋ ದೊಡ್ಡ ಕೆಲಸನ. ಅಂದ್ರ ನೀವೇನು ಹೇಳಕತ್ತೀರಿ? ಒಂದು ನಿಮಿಷ ಇರು. ಸರ್ ಸರ್ ಸರ್, ಅ ಕ್ವೆಶ್ಚನ್ ಸರ್. ಹೇಳು ಪ್ರೀತಮ್. ದೇವ್ರೊಬ್ಬನೇ ಅಲ್ವಾ ಸರ್? ಏನು ಕೇಳ್ತಾ ಇದೆಯಾ ಪ್ರೀತಮ್ ನೀನು? ಅದೇ ಸರ್, ಜೀಸಸ್, ಈಶ್ವರ, ಅಲ್ಲ ಇವರೆಲ್ಲ ಒಬ್ಬರೇ ಅಂತಾರಲ್ವಾ ಸರ್? ಹೌದು. ಹೆಸರುಗಳು ಬೇರೆ ಬೇರೆ ಆದ್ರೇನು ದೇವ್ರೊಬ್ಬನೇ ಅಲ್ವಾ ಸರ್? ಪ್ರೀತಮ್, ಮನುಷ್ಯ ಮೊದಲು ಗಾಳಿನ ಪೂಜಿಸ್ತಾ ಇದ್ದ, ಬೆಂಕಿ ನೀರನ್ನ ಪೂಜಿಸ್ತಾ ಇದ್ದ, ಗಿಡ ಮರಗಳನ್ನ ಪೂಜಿಸ್ತಾ ಇದ್ದ, ಪ್ರಕೃತಿನೇ ದೇವರಾಗಿತ್ತು. ದಿನ ಕಳೀತಾ ಕಳೀತಾ ಮನುಷ್ಯ ದೇವರಿಗೆ ಒಂದು ರೂಪ ಮತ್ತೆ ಹೆಸರನ್ನ ಕೊಟ್ಟ. ಹಾಗಾಗಿ ಈಶ್ವರ, ಜೀಸಸ್, ಅಲ್ಲ ಎಲ್ಲ ಹುಟ್ಕೊಂಡ್ರು. ಹಾಗಾದ್ರೆ ಯಾವ ದೇವ್ರನ್ನ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದಲ್ವಾ ಸರ್? ಓ ಎಸ್, ಮಾಡ್ಬೋದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಏ ಸಜ್ಜದ್, ನಾನು ಮೇಷ್ಟ್ರನ್ ಕೂಡ ಕೇಳ್ಕೊಂಬಂದೆ, ಯಾರು ಯಾವ ದೇವ್ರನ್ನ ಬೇಕಾದ್ರೂ ಪೂಜೆ ಮಾಡ್ಬೋದಂತೆ. ಅಂದ್ರ? ಅಂದ್ರೆ ನೀನೇ ಗಣೇಶನ್ ಮಾಡು ಅಂತ. ನಾನ್ ಗಣಪತಿ ಮಾಡೋದ? ಹ್ಞೂ, ನೀನೇ ಗಣಪತಿ ಮಾಡು, ನಾನು ನೀನು ಸೇರಿ ಕೂರ್ಸೋಣ ಅಷ್ಟೇ. ಗಣಪತಿ ಮುಗ್ದಾಗ ಆನೆಗೆ ಇದಂಗ್ ಸೊಂಡ್ಲ್ಯಾಕಿರ್ತೈತಿ? ಈ ಗಣಪತಿ ಒಟ್ಟಿಗೆ ಯಾವ ಸುತ್ಕೊಂಡಾನಲ್ರಿ? ಹೌದು ಅದಾರಿ ಆ ಕಾಂತ. ಆ ಕತೆ ನಿನಗೆ ಗೊತ್ತಿಲ್ವೇನೋ? ಕತೀನ ಗೊತ್ತಿಲ್ರಿ, ಹೇಳ್ರಲ್ಲ. ಗಣೇಶ ಒಂದ್ಸರ್ತಿ ಚೆನ್ನಾಗಿ ಊಟ ಮಾಡ್ಕೊಂಡು ಇಲಿ ಮೇಲೆ ಕುತ್ಕೊಂಡು ಬರ್ತಾ ಇರ್ಬೇಕಾದ್ರೆ ಉರುಳಿ ಬಿದ್ದೋಗ್ತಾನಂತೆ. ಆಗ ಗಣೇಶನ ಹೊಟ್ಟೆ ಹೊಡೆದು ಒಳಗಿರೋ ಲಾಡು ಕಡ್ಬು ಎಲ್ಲ ಹೊರಗೆ ಬಂದ್ಬಿಡ್ತಂತೆ. ಅದನ್ನ ನೋಡಿ ಆಕಾಶದಲ್ಲಿರೋ ಚಂದ್ರ ಬಿದ್ದು ಬಿದ್ದು ನಕ್ಕನಂತೆ. ಆಗ ಗಣೇಶನ್ಗೆ ಕೋಪ ಬಂತು. ತಕ್ಷಣ ಎದ್ದವನೇ ಪಕ್ಕದಲ್ಲಿ ಹೋಗ್ತಿದ್ ಹಾವನ್ನ ಹಿಡ್ದು ಹೊಟ್ಟೆ ಕಟ್ಕೊಂಡಂತೆ. ಆ ಕಾಲದಲ್ಲಿ ಬೆಳ್ತಿರ್ಲಿಲ್ವಲ್ಲ. ಚಲೋ ಐತ್ರಿ ಕತಿ, ಗಣಪತಿ ಚಲೋತ್ ನಂಗ ತಿಂದು ತಿಂದು ಹೊಟ್ಟೆ ಡುಮ ಮಾಡ್ಕೊಂಡಾನ ಅಂತಾತು. ಸಜ್ಜಾದ್, ಸಜ್ಜಾದ್ ತಡ್ರಿ, ಬರ್ತೀನಂತ. ಬಾ ಹೋಗೋಣ, ಇವತ್ ಯಾವ್ದು ಹೊಸ ಜಾಗ ತೋರಿಸ್ತೀನಿ ಎಂದಿಲ್ಲ. ಆತ್ರಿ. ಯಾಕೋ ಸಜ್ಜದ್? ನೋಡ್ರಿ ಹೇಳ್ತೀನಂತ. ಕೈ ತೆಗಿ ಮಾರಾಯ. ನೋಡ್ರಿ ಏನೋ ತೋರಿಸ್ತೀನಂತ. ಮೆಲ್ಗ ಮೆಲ್ಗ. ಅಂಥದ್ದೇನು ತೋರಿಸ್ತೀಯೋ? ಕಣ್ಬಿಡ್ರಿ.
Wow! Superb! Thank you so much, Sajjad, for bringing me here. ಸ್ಕೂಲ್ ಬಿಟ್ಟ ಮೇಲೆ ಮನೆಗೆ ಹೋಗೋದ್ಬಿಟ್ಟು ಏನ್ರೋ ಮಾಡ್ತಾ ಇದ್ದೀರಾ ಇಲ್ಲಿ? ಗಣೇಶ ಕೂರ್ಸಕ್ಕಂತ ಕಲೆಕ್ಷನ್ ಮಾಡ್ತಿದ್ದೀವಿ ಸರ್. ಏನ್ ಹುಡುಗ್ರಯ್ಯ ನೀವು, ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಅಲ್ಲ, ನೀವು ಗಣೇಶನ್ ಕೂಡಿಸ್ತಿರೋದು ನಮ್ಮೂರಲ್ಲಿ, ಪೇಟೆಯಲ್ಲಿ ದುಡ್ಡು ಕಲೆಕ್ಷನ್ ಮಾಡಿದ್ರಾಗತ್ತಾ? ಅದು ಹೋಗ್ಲಿ, ನಿಮ್ ಗುಂಪಿನ ಯಜಮಾನ ಯಾರು? ಇವನ ಸರ್. ಅಲ್ಲ ಸರ್, ಇವನು ಸರ್. ಗಣೇಶ ಕೂರ್ಸನ ಅಂತ ಹೇಳಿದ್ದು ಸೂರ್ಯನೇ ಸರ್. ಸರಿ ಸರಿ, ನೀವೆಲ್ಲ ಸೇರ್ಕೊಂಡು ಗಣೇಶನ್ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ದುಡ್ಡೆಷ್ಟು ಖರ್ಚಾಗತ್ತೆ ಅಂತ ಲೆಕ್ಕ ಮಾಡಿದ್ದೀರಾ? ಇಲ್ಲ ಸರ್. ಮತ್ತೆ ಡಬ್ಬ ಹಿಡ್ಕೊಂಡು ಬೀದ್ ಬೀದಿನಲ್ಲಿ ಅಳದ್ಬಿಟ್ರೆ ಗಣೇಶನ್ ಕೂರಿಸ್ಬೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಏನೇನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಮುರುಳಿ ತೋಟದಿಂದ ತೆಂಗಿನ ಗರಿ ತತ್ತಾನಂತೆ. ನಮ್ಮಪ್ಪ ಹಣ್ಣು ಹಂಪ್ಲು ಕೊಡಿಸ್ತೀನಿ ಅಂತ ಹೇಳವ್ರೆ. ಅರವಿಂದನಪ್ಪ ಹೂ ಕೊಡಿಸ್ತಾರಂತೆ. ಕಿಟ್ಟಿ ಮನೆಯಿಂದ ಚಕ್ಲಿ ಕಡ್ಬು ಮಾಡಿಸ್ಕೊಂಬತ್ತೀನಿ ಅಂದವನೆ ಸರ್. ಎಲ್ರೂ ಸೇರ್ಕೊಂಡು ಅಲಾಗ್ದೆ ನಮ್ಮ ಪವರ್ ಆಫ್ ನಾಟಕ ಪ್ರಾಕ್ಟೀಸ್ ಮಾಡ್ತಿದೀವಿ ಸರ್. ಶಾಬಾಷ್, ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು. ಗಣೇಶನ ಒಂದನ್ ಬಿಟ್ಟು ಅದಕ್ಕೇನ್ ಮಾಡಿದೀರಾ? ಪ್ಯಾಟೆಗೆ ಹೋಗಿ ತರ್ಬೇಕನ್ಕೊಂಡಿದೀವಿ ಸರ್. ಎಷ್ಟಾಗತ್ತೆ ಏನು ಅಂತ ವಿಚಾರಿಸ್ಕೊಂಡಿದ್ದೀರೋ? ಹ್ಞೂ ಸರ್, ನಮ್ಗೆ ಅಂತಾನೆ ದೊಡ್ಡ ಗಣೇಶ ತರ್ಸ್ಕೊಡ್ತೀನಿ ಅಂತ ಅಂಗಡಿ ಶೆಟ್ರು ಅಂದವ್ರೆ. 1200 ರೂಪಾಯಿ ಅಂದ್ರು. 1200 ರೂಪಾಯಿ? ಯಾಕ್ರೆ ಅಷ್ಟೊಂದು ದುಬಾರಿ ಗಣೇಶ? ಅಷ್ಟೊಂದು ದುಡ್ಡು ಎಲ್ಲಿಂದ ತರ್ತೀರಾ? ನಮ್ಮ ಮನೆಯವರು ಕೊಟ್ಟಿರೋದು, ಮತ್ತೆ ನಾವೆಲ್ಲ ಸೇರ್ಕೊಂಡು ಹಾಕಿರೋದು ಎಲ್ಲ ಸೇರಿ 780 ರೂಪಾಯಿ ಆಗೈತೆ ಸರ್. ಉಳಿಕೆ ದುಡ್ಡಿಗೆ ಕಲೆಕ್ಷನ್ನು. ಈಗ ನೀವೆಲ್ಲರೂ ಹಾಕಿರೋ ದುಡ್ಡು, ನೀವು ಕಲೆಕ್ಷನ್ ಮಾಡಿರೋ ದುಡ್ಡು ಎಲ್ಲ ಸೇರಿ ಎಷ್ಟಪ್ಪ ಆಗಿದೆ? ಒಟ್ಟು 1026 ರೂಪಾಯಿ ಆಗೈತೆ ಸರ್. ಹ್ಞೂ, ನೋಡ್ರಪ್ಪ, ನಾನು ನಿಮಗೆ 200 ರೂಪಾಯಿ ಕೊಡ್ತೀನಿ. ಅಲ್ಲಿ ಲೆಕ್ಕ ಸರಿ ಹೋಯ್ತಲ್ಲ, ಇನ್ನೇನಾದರೂ ಬೇಕಾದರೆ ಮತ್ತೆ ಬಂದು ನನ್ನನ್ನೇ ಕೇಳಬೇಕು. ತಿರ್ಗಾ ಡಬ್ಬ ಹಿಡ್ಕೊಂಡು ಕಲೆಕ್ಷನ್ ಗಿಲೆಕ್ಷನ್ ಅಂತ ಅಲಿಬಾರ್ದು. ಓಕೆನಾ? ತಗೋ ಹೊರಡಿ. ಇನ್ನೂ ಯಾಕ್ರೆ ನಿಂತಿದ್ದೀರಾ? ಹೊರಡಿ. ಅದು ಸರ್, ಗಣೇಶ ಕೂರ್ಸೋ ದಿನ. ಏನ್ರೇ ಅದು? ಅದೇ ಸರ್, ಫಂಕ್ಷನ್ ದಿನ. ನೀವೇ ಮುಖ್ಯ ಅಧಿಕಾರಾಗ್ಬೇಕು ಸರ್. ಏನ್ರಪ್ಪ, ಬಹಳ ದೊಡ್ಡದಾಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಬರುದೇ ಇಲ್ಲ ಗಣೇಶಂಗು ನನ್ಗು ಎಂತ ಕಂಟು ಹೇಗೆ ಬಂತು ಎಂತ ನಂಟು ಹೇಗೆ ಬಂತು.
ಅವತ್ ನೀವ್ ಹೇಳಿರಲ್ಲ ಅದ್ಕಾನ ಮಾಡಿದೀನಿ. ಸಕ್ಕದ ಮಾಡಿದ್ಯಾ, ನಡಿ ಹೋಗೋಣ. ನಮಸ್ಕಾರ ಅಮ್ಮ. ಸಜ್ಜಾದ್, ಏ ಸಜ್ಜಾದ್ ಬಾಯಿಲಿ. ಗಣಪತಿ ಯಾಕೆ ಮಾಡಿದ್ದಿ? ಅದ ಅಮ್ಮಿ, ಊರಾಗ ದೋಸ್ತರೆಲ್ಲ ಸೇರ್ಕೊಂಡು ಗಣಪತಿ ಕೂರಿಸ್ಲಿಕ್ಕತ್ತಾರಲ್ಲ, ಅದಕ್ಕೆ ಗಣಪತಿ ಮಾಡಿದ್ದಿ. ಭಾಳ ಚಲೋ ಆಯ್ತು ನೋಡು. ಅಮ್ಮಿ ಅದು ಹಾಂಗಲ್ರಿ, ಗಣಪತಿ ಕೂರಿಸ್ಲಿಕ್ಕ ಅವ್ರ ಜೊತೆ ನನ್ನ ಸೇರಿಸ್ಕೊಳ್ಳೋವಲ್ರು. ಅದಕ್ಕೆ ಅದಕ್ಕೆ ನಾನು ಗಣಪತಿ ಮಾಡ್ಕೊಂಡೀನ್ರಿ. ಗಣಪತಿ ಮಾಡಿ ನೀ ಏನು ಮಾಡವ? ನನ್ನ ಗಣಪತಿ ನಾ ಕೂರಿಸ್ತೀನ್ರಿ. ನೀ ಏನು ಮಾತಾಡ್ಲಿಕ್ಕೆ ಹತ್ತಿ ಅಂತ ನಿಂಗೆ ತಿಳಿದದೇನು? ನೀ ಗಣಪತಿ ಕೂರ್ಸಂಗಿಲ್ಲ. ಯಾಕೆ ಕೂರ್ಸಂಗಿಲ್ಲ? ಸಜ್ಜಾದ್, ಏ ಸಜ್ಜಾದ್, ಸುಮ್ಮನ ಪ್ರಶ್ನೆ ಮಾಡ್ಬ್ಯಾಡ ಮಗನ, ಅದ್ ನಮ್ ರಿವಾಜ್ ಅಲ್ಲ. ಇಲ್ಲೇನ್ ಮಾಡಕತ್ತೀರಿ? ಅದು ಇವ ಗಣಪತಿ ಕೂರ್ಸ್ಲಿಕ್ಕೆ ಹೊಂಟಾನ. ಏನೋ ಏನಂದಿ? ಅದು ಅಬ್ಬು, ಎಲ್ಲಾ ದೇವರು ಒಂದ ಅಂತ, ಯಾರ ಯಾವ ದೇವ್ರನ್ ಬೇಕಾರ ಪೂಜೆ ಮಾಡ್ಬೋದಂತ ಹಂಗಂತ ನಮ್ ಸರ್ ಹೇಳ್ಯಾರ. ಮಂದಿ ಏನ್ ಬೇಕಾರ ಹೇಳ್ತಾರ, ನಮ್ ಧರ್ಮ ನಮ್ ರಿವಾಜ್ ಬಗ್ಗೆ ನಿಗಾ ಇರ್ಲಿ, ಹೇಳ್ದಷ್ಟು ಕೇಳ. ನಡಿ ನಡಿ. ದೋಸ್ತರು ನನ್ನ ಸೇರ್ಸ್ಕೊಳ್ಳೋವಲ್ರು, ನೀವು ಧರ್ಮ ರಿವಾಜ್ ಅಂತೀರಿ, ನನ್ಗ ನನ್ ಗಣಪತಿ ಕೂರ್ಸ್ಬೇಕಂತೈತಿ. ನನ್ಗ ಜವಾಬ್ ಕೊಡ್ತಿ? ಅಯ್ಯೋ ಬ್ಯಾಡ, ಹೊಡಿ ಬ್ಯಾಡ್ರಿ, ಅವ ಸಣ್ಣವ, ನಾ ಬುದ್ಧಿ ಹೇಳ್ತೇನೆ, ನೀವ್ ನಡೀರಿ ನಡೀರಿ. ಊರ್ ಬಿಟ್ಟು ಊರಿಗೆ ಬಂದು ಹೊಟ್ಟಿ ಪಾಡಿಗೆ ಗೊಂಬೆ ಕಾಯ್ಕ ಮಾಡೋದೈತಿ. ನೀ ಬ್ಯಾಡದ್ ಮಾಡಿ ನಮ್ ಬದುಕು ಹಾಳು ಮಾಡ್ಬ್ಯಾಡ ಮಗನ. ಶಂಕರ, ಮಳೆ ಜಾಸ್ತಿ ಆಗೋಯ್ತಲ್ಲೋ. ಏನರ ಮಾಡೋದಿವಾಗ ಗೊತ್ತಾಗ್ತಿಲ್ಲ ಕಣೋ. ಹಾಳಾದ ಮಳೆ ಇವಾಗಲೇ ಬರ್ಬೇಕಾಗಿತ್ತ?
What happened? ಗಣೇಶ ತಗೊಂಡ್ ಬರ್ಬೇಕಾದ್ರೆ ಜೋರ್ ಮಳೆ ಬಂದು ಎಲ್ಲಾ ಕರ್ಗೋಯ್ತು. ಯು ಹ್ಯಾವ್ ಟು ಪ್ಲಾನ್ ಇಟ್ ಮ್ಯಾನ್. ಒಂದ್ ಪ್ಲಾಸ್ಟಿಕ್ ಶೀಟ್ ತಗೊಂಡ್ ಹೋಗಕ್ ಆಗ್ತಿರ್ಲಿಲ್ವಾ? ಮಳೆ ಬರ್ತದೆ ಅಂತ ಯಾವನಿಗೆ ಗೊತ್ತಿತ್ತು? ಅದ್ ಸರಿ, ಈಗೇನ್ ಮಾಡ್ತೀರಾ? ಅದೇ ಗೊತ್ತಾಯ್ತು ಎಲ್ಲ. ಅಂಗಡಿಯವನು ನಮ್ಗೆ ಅಂತ ಈ ಗಣೇಶ ತರಿಸಿದ್ದ, ಇಲ್ಲ ಅಂದಿರೆ ಹೆಂಗಾರ ಕಾಸು ಒಟ್ಟು ಮಾಡಿ ಇನ್ನೊಂದ್ ಗಣೇಶ ತರ್ಬೋದಾಗಿತ್ತು. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಹಿಂಗಾಗೋಯ್ತು. ಹೇ, ಐ ಕ್ಯಾನ್ ಹೆಲ್ಪ್ ಯು. ನಿಮ್ಗೆ ಇನ್ನೊಂದು ಗಣೇಶ ತಾನೇ ಬೇಕು? ನಾನು ವ್ಯವಸ್ಥೆ ಮಾಡ್ತೀನಿ. ಅಪ್ಪ ಅಪ್ಪಾ, ಯಾಕಮ್ಮ ಯಾಕೆ ಹೀಗೆ ಓಡ್ ಬರ್ತಿದ್ದೀರಾ? ಏನಾಯ್ತು? ಅದೇ ಗಣೇಶ, ಗಣೇಶ. ಯಾವ ಗಣೇಶ? ಹುಡುಗರು ಗಣೇಶ ತರಬೇಕಾದ್ರೆ ಮಳೆಯಲ್ಲಿ ನೆಂದು ಕರ್ಗೋಗಿದೆ. ಹೌದೇನೆ? ನಾವು ಸಜ್ಜದನ್ನ ಯಾವ್ದಕ್ಕೂ ಸೇರಿಸ್ಕೊಂಡಿಲ್ಲ. ಈಗ ಅವ್ನು ಮಾಡಿರೋ ಗಣೇಶ ನಮಗ್ ಕೊಡ್ತಾನಾ? ನಿಮಗೆ ಯಾಕೆ? ನಾನು ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ. ಛೇ 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 ಛೇ, ಎಂತ ಅಪಶಕನ ಆಯ್ತೆ. ಪೂಜೆಗೆ ಮುಂಚೆನೆ ಗಣೇಶನ್ ವಿಸರ್ಜನೆ ಮಾಡ್ದಾಗಾಯ್ತಲ್ಲ. ಛೇ, ಮಕ್ಕಳು ಎಷ್ಟು ಉತ್ಸಾಹದಿಂದಿದ್ರು, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು, ಚಪ್ರ ಕೂಡ ಹಾಕಿದ್ರು. ಪ್ರೀತಮ್ ಬಂದು ಇನ್ನೊಂದ್ ಗಣೇಶ ಕೊಡಿಸ್ತೀನಂತ ಹೇಳಿ ಎಲ್ರು ಸಜ್ಜದನ್ ಮನೆಗ್ ಕರ್ಕೊಂಡ್ ಹೋದ. ಏನು, ಸಜ್ಜದನ್ ಮನೆಗ? ಹೂ ಅಮ್ಮ, ಸಜ್ಜದನು ಒಂದ್ ಗಣೇಶ ಮಾಡಿದನಂತೆ, ಅದನ್ನೇ ಕೊಡಿಸ್ತೀನಿ ಅಂತ ಪ್ರೀತಮ್ಮು ಎಲ್ಲಾ ಹುಡುಗರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಸದ್ಯ ವಿಘ್ನ ಇಲ್ಲದೆ ಪೂಜೆ ನೆರವೇರಿದ್ರೆ ಸಾಕು. ಅಯ್ಯೋಯ್ಯೋಯ್ಯೋಯ್ಯೋ, ಏನಮ್ಮ ನೀನು, ನಿನಗೆ ಸಜ್ಜದ್ ಬೇಡ, ಅವನ್ ಬಾಡ್ರೋ ಗಣೇಶನ ಮೂರ್ತಿ ಮಾತ್ರ ಬೇಕಾ? ಅಮ್ಮ, ನೀನ್ ಯಾರನ್ನ ಮನೆಗೆ ಸೇರಿಸ್ಬೇಡ ಅಂತಿದ್ಯೋ, ಇವತ್ತು ಅವನ್ ಮಾಡಿರೋ ಗಣೇಶನ್ ವಿಗ್ರಹಕ್ಕೆ ಪೂಜೆ ಆಗ್ತಾ ಇದೆ, ಅದಕ್ಕೆ ನೀನು ಒಪ್ಪಿಗೆ ಕೂಡ ಇದೆ. ಎಂಥ ವಿಪರ್ಯಾಸ ಅಲ್ವಾ ಅಮ್ಮ? ಹೋಗ್ಲಿ ಬಿಡ್ರಿ, ಸುಮ್ನೆ ಅಮ್ಮನ್ ಯಾಕೆ ಅಂತೀರಿ? ನಾನೇನು ಅಂತ ಇಲ್ಲ ಕಣೆ, ಇರೋ ವಿಷಯನ ಇರೋ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಜಾತಿ ಧರ್ಮ ಇವೆಲ್ಲ ನಮ್ ನಮ್ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು. ಅದಕ್ಕೆ ಮೀರಿದ್ದು ಮನುಷ್ಯತ್ವ ಅನ್ನೋದೊಂದಿದೆ, ಅದು ಮುಖ್ಯ. ಸಜ್ಜಾದ್, ಸಜ್ಜಾದ್, ಇವರೆಲ್ಲ ಯಾಕೆ ಬಂದಾರ? ಇವ್ರು ತರ್ತಿದ್ ಗಣೇಶ ಮಳೆಯಲ್ಲಿ ಕರ್ಗೋಯ್ತಂತೆ, ಇವಾಗ ಪೂಜೆ ಮಾಡಕ್ ಗಣೇಶನೇ ಇಲ್ಲ. ಅದಕ್ಕೆ ನೀನ್ ಮಾಡಿರೋ ಆ ಗಣೇಶನ್ ಇವ್ರು ಕೊಟ್ರೆ ನನ್ ಗಣಪತಿ ಕೊಡ್ಬೇಕಾ? ಹ್ಞೂ ಸಜ್ಜಾದ್, ಎಲ್ಲ ವ್ಯವಸ್ಥೆ ಆಗೈತೆ, ಗಣೇಶನೇ ಇಲ್ಲ ಅಂದ್ರ ಎಲ್ಲ ವೇಷ್ಟು. ಸಜ್ಜಾದ್, ನೀನ್ ಗಣೇಶನ್ ಇವ್ರಿಗೆ ಕೊಡ್ತೀಯಾ? ಗಣಪತಿ ಕೊಡ್ತೀನ್ರಿ, ಆದ್ರ ನಾಟಕದಾಗ ಅಂಬಿ ಪಾತ್ರ ನಂಗ ಕೊಡ್ಬೇಕು ನೋಡ್ರಿ. ಆಯ್ತು, ಅಂಬಿ ಪಾತ್ರ ನೀನೇ ಮಾಡುವಂತೆ. ಬರ್ರಿ ಬರ್ರಿ ಬರ್ರಿ. ಎಲ್ಲಿ ಗಣೇಶ? ಅಮ್ಮಿ, ಅಬ್ಬು, ಅಮ್ಮಿ, ಗಣಪತಿ ಕಾಣ್ತಿಲ್ಲ. ಅದು ಅಬ್ಬು ಈಗಷ್ಟೇ ಕೊಟ್ಬಿಟ್ಟಾರ. ಕೊಟ್ಬಿಟ್ಟಾರ? ಯಾರ ಕೊಟ್ರು? ಅದು ಕೋಟೆ ಕೊಪ್ಪಳ ಸೀನಪ್ಪ ತಗೊಂಡು ಹೋದ. ಎಲ್ಲಿಗೆ? ಸೀನಪ್ಪ ಇವತ್ತು ಅದನ್ನ 4 ಗಂಟೆ ಗಾಡಿಗೆ ತಗೊಂಡು ಹೊರಟಿರ್ತಾನೆ. ಈಗ ಟೈಮ್ 3:30. 4 ಗಂಟೆ ಗಾಡಿ ಅಂದ್ರ ಇನ್ನೂ ಅರ್ಧ ತಾಸು ಬಾಕಿ ಐತಿ. ಶಂಕರ, ಮುರಳಿ, ಕಿಟ್ಟಿ, ನೀವು ಹೋಗಿ ಮಿಕ್ ವ್ಯವಸ್ಥೆ ಮಾಡ್ರಿ. ಪ್ರೀತಮ್, ನಡ್ರಿ ಹೋಗೋಣ. ಬೊಂಬೆಯಾಟ.
ಮಗ ಸ ಬರ್ರಿ ಹೋಗೋಣ. ಗಣಪತಿ ಬಂದ, ನೀನೇ ನನ್ನ ಗೆಳೆಯ ಅಂದ. ಬಂದ ಬಂದ ಗಣಪತಿ ಬಂದ, ನೀನೇ ನನ್ನ ಗೆಳೆಯ ಅಂದ. ಊರು ಕೇರಿ ಸುತ್ತಿ ಬಂದ, ನಾನೇ ನಿಮ್ಮ ಫ್ರೆಂಡು. ಇಂದ ನಮ್ಮ ಶಾಲೆಗೆ ಬರ್ತೀನೆಂದ, ನಮ್ಮ ಮನಸ್ಸಿಗೆ ನೆಮ್ಮದಿ ತಂದ. ಚಿಕ್ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ, ಚಿಕ್ಕೆರೆಯಲ್ಲಿ ಬಿದ್ದ ದೊಡ್ಡ ಕೆರೆಯಲ್ಲಿ ಎದ್ದ. ಮಹನೀಯರೇ ಮತ್ತು ಮಹಿಳೆಯರೇ, ವಿನಾಯಕನಿಗೆ ಹಲವಾರು ಹೆಸರುಗಳು. ವಿನಾಯಕ, ಏಕದಂತ, ವಕ್ರತುಂಡ, ವಿಘ್ನ ವಿನಾಶಕ, ಹೀಗೆ ವಿದ್ಯಾಗಣಪತಿಯ ಬಗ್ಗೆ ನಾನು ಎರಡು ಮಾತು ಹೇಳಲೇಬೇಕು. ಈ ಸಂದರ್ಭದಲ್ಲಿ ಗಣಪತಿ ವಿದ್ಯೆಗೆ ಆದಿದೇವತೆ. ಮಕ್ಕಳ,
ನೀವು ಗಣೇಶನ್ನ ಕೂರಿಸಿ ಅದಕ್ಕೆ ಪೂಜೆ ಮಾಡಿ ಓದೋದ್ರ ಕಡೆ ಗಮನ ಕೊಡದೆ ಹೋದ್ರೆ ಮಾಡಿದ್ದೆಲ್ಲವೂ ವ್ಯರ್ಥವಾಗೋಗುತ್ತೆ. ಹಾಗಾಗಿ ಓದೋದ್ರ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು ಅಂತ ಹೇಳ್ತಾ ಇವತ್ತು ನನ್ನ ಎರಡು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಮುಖ್ಯ ಅತಿಥಿಗಳಿಗೆ ಮಾಲಾರ್ಪಣೆ. ಮುರುಳಿ ಮೇಷ್ಟ್ರಿಗೆ ಆರ ಹಾಕ್ಬೇಕು ಅಂತ ಕೇಳ್ಕೊತೀನಿ. ತಡಿಯೋ ಆತ್ಮೀಯರೇ, ಇವತ್ತು ಈ ಗೌರವ ಸಲ್ಲಬೇಕಾಗಿರೋದು ನನಗಲ್ಲ, ನನ್ನ ಶಿಷ್ಯ ಸಜ್ಜದ್ ಖಾನ್ಗೆ. ಅವನು ಮಾಡಿರುವಂತಹ ಗಣೇಶ ವಿಗ್ರಹಕ್ಕೆ ಇವತ್ತು ಇಲ್ಲಿ ಪೂಜೆ ಆಗಿದೆ. ಹಾಗಾಗಿ ಈ ಮಾಲೆ ಅವನಿಗೆ ಸಲ್ಲಬೇಕು. ಸಜ್ಜದ್ ಖಾನ್ ಬಾಪ್ಪ ಇಲ್ಲಿ. ಏ ಸಜ್ಜದ್ ಬಾ ಇಲ್ಲಿ. ಮಕ್ಕಳೇ, ಈ ಹಾರನ ಸಜ್ಜದ್ ಖಾನ್ಗೆ ಹಾಕಿ. ಬೊಂಬೆ ಆಟ ಗಾಂ ಪಾಪ ಗಾಂ ಪಾಪ ಗಾಂ ಪಾಪ.